ನಮಸ್ಕಾರ, ನಾನು ಡಾಕ್ಟರ್ ಲಲಿತಾಂಬ ಎನ್ನರ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಹರಿಹರ ರಚನೆ ಮಾಡಿದಂತಹ ಕಣ್ಣಪ್ಪ ದೇವರ ರಗಳೆಯನ್ನು ಕುರಿತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ಕಣ್ಣಪ್ಪ ಯಾರು, ಅವನ ಊರು ಕಳತ್ತಿಪುರ, ಅಲ್ಲಿ ಹೇಗೆ ಅವನು ಬೇಟೆಯ ಜೀವನವನ್ನು ನಡೆಸ್ತಾ ಇದ್ದ, ಅವನ ಸ್ವಭಾವ ಏನಾಗಿತ್ತು ಅನ್ನೋದನ್ನು ನಾವು ಗಮನಿಸಿದ್ವಿ. ಇವತ್ತು ಒಂದು ದಿನ ಬೇಟೆಯ ಸಂದರ್ಭದಲ್ಲಿ ಅವನ ಬದುಕಿನಲ್ಲಿ ನಡೆದ ವಿಶೇಷವಾದ ಘಟನೆಯೊಂದನ್ನು ನಾವು ನೋಡೋಣ. ಕಣ್ಣಪ್ಪ ತಾನ್ಯಾರು, ಏನು ಹಿರಿದಾದದ್ದು ಅಂದರೆ ಏನು, ಶ್ರೇಷ್ಠವಾದದ್ದು ಅಂದರೆ ಏನು, ದಿಟ್ಟ ಅಂದರೆ ಏನು, ಸತ್ಯ ಅಂದರೆ ಏನು, ಸುಳ್ಳು ಅಂದರೆ ಏನು, ಇಂಥ ಯಾವುದನ್ನು ಕೂಡ ಅವನು ತಲೆಗೆ ಹಾಕ್ಕೊಂಡೋನೇ ಅಲ್ಲ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮಗೆ ಅವನಲ್ಲಿರ್ತಕ್ಕಂತಹ ಈ ಒಂದು ಸದಾಕಾಲ ಬೇಟೆಯಾಡುವಂತಹ ಆ ಒಂದು ಬಯಕೆ, ಆ ಒಂದು ಸದಾಕಾಲ ಅದರಲ್ಲೇ ಅವನು ಮುಳುಗಿ ಹೋಗಿರ್ತಿದ್ದ ಅನ್ನೋದನ್ನು ನಾವು ಗಮನಿಸ್ತೇವೆ. ಹೀಗಿರಬೇಕಾದಂತಹ ಸಂದರ್ಭದಲ್ಲಿ ಅವನು ಏನುತ್ತಿರಲ್ ಹೀಗೆ ಒಂದು ದಿವಸ ಇರಬೇಕಾದ್ರೆ ಏನಾಯಿತು ಅನ್ನೋದನ್ನು ನೋಡೋಣ. ಹೋಯ್ತು, ಓಕೆ, ಕಣ್ಣಪ್ಪ ದೇವರ ರಗಳೆ ಎಲ್ಲಿದೆ ನೋಡೋಣ. ಇನಿತಿರ್ದು ಹೀಗೆ ಇರ್ತಾ ಇರಬೇಕಾದ್ರೆ ಬೇಂಟೆಗೆಂದು ಅನುವಾಗಿ ಪೊರಮಟ್ಟು ಸಂತಸದೆ ಬರ್ಪ ಬೇಡರ ಪಡೆಯೊಳಅಳವಟ್ಟು ಜುಂಜುದಲೇ ಕೆಂಗಣ್ಣು ಗುಂಜಾಭರಣ ವೆಸೆಯೇ ರಂಜಿಸಲು ತೊಟ್ಟ ಕರಿಯೇ ಕರಿಯ ಅರೆಗುಪ್ಪಸಂ ಮೆರೆಯ ತಲೆ ಉರದ ಕರದ ಕವಡಿಗೆಯ ದಂಡೆಗಳ ಎಸೆಯೇ ನಲಿದು ಬಿಗಿದುಟ್ಟ ತೊವಲುಡಿಗೆಯ ಅಲಗುಗಳ ಎಸೆಯೇ ಮೊಗದೊಳೊಪ್ಪುವ ವಿಭೂತಿಯ ತುಂತುರುಗಳೆಸೆಯೇ ನೆಗೆದು ಕಟ್ಟಿದ ನೆತ್ತಿಗನ್ನಡಿ ಕರಂಪೊಳೆಯೇ ನಿಡಿದಾಗಿ ಬೆನ್ನುಳ್ ಇಳುಹಿದ ಚಮರಿ ಒಪ್ಪುತ್ತಿರೆ ಹಿಡಿದ ಬಿಲ್ಲೆಡೆಗಳ್ಯೊಳ್ ಒಪ್ಪಿ ತೋರುತ್ತಮಿರೆ ಕೂರಂಬುಗಳ ಹೊಗರು ಪಂಚಾಕ್ಷರಿಯನ್ನು ಉಗುಳೆ ಆರುತ್ತೆ ಪೊರಮಟ್ಟನೆಲ್ಲ ಬಿಲ್ಲರ್ಪೊಗಳೇ ಎಲ್ಲ ಬಿಲ್ಲರ್ಪೊಗಳೇ ಆರುತ್ತೆ ಪೊರಮಟ್ಟನ್ ಬಂದು ತರುಗಿರಿ ಗುಲ್ಮ ಲತೆಗಳ್ ಗರಿಗಿರಿ ಗುಲ್ಮ ಲತೆಗಳ್ ಅಡವಿಯೊಳಗೆ ಹಿಡಿದ ಅಡವಿಯೊಳು ನಿಂದು ಬೇಡರ ತೋಹು ಹೋ ಸೋಹುಗಳ ತೋಹು ಸೋಹುಗಳ ಸಂಧಿಯೊಳು ಪರಿದು ತಿರು ಕಾಳತ್ತಿ ಮಲೆಯ ತಳ್ಪದೊಳೆಲ್ಲ ನೆರೆ ನೆರೆದು ನೋಳ್ಪ ಕಾರಣಿಕ ಮೃಗಮುಗಮನ್ ಮೃಗಮುಮನ್ ಕಾರಣಿಕ ಮೃಗಮುಮನ್ ಎಲ್ಲ ಕಂಡು ನೀಡಡಿಂಟು ಕೂಸಿದು ಕುಬುಬುಬು ಎನೆ ಕೂಗಿ ದಂಡೆ ನೋಟಂ ಶರಂ ಸಂಧಾನದೊಳು ತಾಗಿ ಕಿವಿಗೆ ಬಲಗೈಯಿಂದೆ ನಾರಿಯಂ ತರು ತಮಿರೆ ಬಲಗೈಯಿಂದ ಕಿವಿಗೆ ನಾರಿಯಂ ತರು ತಮಿರೆ ತವಕಿಸುವ ಕೂರಂಬು ಬಿಡು ಬಂಡೆಗಳ್ ಬಿಡು ಬಂಡೆಂಬಂತೆ ಇರೆ ಬಿಡು ಬಂಡೆ ಬಿಡುಬಡೆಂಬಂತಿರೆ ತವಕಿಸುವ ಕೂರಂಬು ಬಿಡು ಬಡೆ ಎಂಬಂತಿರೆ ಬಿಡುವುದೇ ತಾಗುವುದೋ ತಾಗುವುದೇ ನಡುವುದೋ ನಡುವುದೇ ನೋಟವೋ ನೋಟವೇ ನಡುವುದೋ ಎಂಬಂತೆ ತೊಡುವ ಬಿಡುವನ್ ಅನುಕರಿಸಲ್ ಅನುವಾಗೆ ಇಂಬಿ ನಿಂ ಮೃಗಕುಲವೆಸ ಮೃಗಕುಲವನ್ ಎಸುವ ಪರಿ ಮೃಗಕುಲವನ್ ಎಸುವ ಪರಿ ಪೊಸತಾಗೆ. ಚೆನ್ನಾಗಿದೆ. ಹೇಗಿದ್ದ ಅವನು ಮತ್ತು ಯಾವ ರೀತಿ ಅವನ ಬೇಟೆ ನಡೀತಿತ್ತು? ಹೀಗೆ ಬೇಟೆಗೆ ಅವನು ಹೋಗ್ತಾ ಇರಬೇಕಾರೆ ಸಂತಸದೆ ಬರ್ಪ ಬೇಡರ ಪಡೆಯಲ್ಲಿ ಇವನು ಎಲ್ಲರೂ ಕೂಡ ಸಂತೋಷವಾಗಿ ಬೇಟೆಗೆ ಹೋಗ್ತಾ ಇದ್ದಾರೆ. ಇವನು ಕೂಡ ಹೊರಟಿದ್ದಾನೆ. ಹೇಗಿತ್ತು ಅವನ ವೇಷಭೂಷಣ? ಅನೇಕ ಬೇಡರ ವೇಷಭೂಷಣ ನಿಮಗೆ ಗೊತ್ತಿದೆ. ಕೂದಲೆಲ್ಲ ಕೆದರಿದೆ ಜುಂಜುಕಲೆ ಅಂತೆ, ಕೆಂಪು ಕಣ್ಣಂತೆ. ಅನೇಕ ಈ ಕವಡೆ ಮಣಿಗಳು ಅದು ಇದು ಇಂಥ ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡಿದ್ದಾರೆ. ತಲೆಯಲ್ಲಿ ಕೈಯಲ್ಲಿ ಕವಡಿಗೆ ಕವಡೆಗಳದ್ದು ದಂಡೆಗಳನ್ನೆಲ್ಲ ಬಿಗಿದು ಕಟ್ಕೊಂಡಿದ್ದಾರಂತೆ. ಬಿಗಿದು ಕಟ್ಟಿ ಉಟ್ಕೊಂಡಿರುವಂಥ ತೊಗಲು ತೊಗಲಿನ ಆ ಒಂದು ಚರ್ಮದ ಉಡುಗೆಯಂತೆ. ಆಮೇಲೆ ವಿಭೂತಿಯನ್ನು ಇಟ್ಕೊಂಡಿದ್ದಾನಂತೆ ಮುಖದಲ್ಲಿ, ವಿಭೂತಿ ಹಣೆಯಲ್ಲಿ ಕಾಣಿಸ್ತಾ ಇದೆ.
ಮತ್ತೆ ನೆತ್ತಿಯ ಮೇಲೆ ಕನ್ನಡಿಯನ್ನು ಹೊಳೆಯುವ ಹಾಗೆ ಕಟ್ಕೊಂಡಿದ್ದಾರಂತೆ. ಈ ಬೇಡರ ವೇಷವನ್ನು ವಿಶೇಷವಾಗಿ ವರ್ಣಿಸ್ತಾನೆ. ನೆತ್ತಿಯ ಮೇಲೆ ಕನ್ನಡಿಯನ್ನು ಕಟ್ಕೊಂಡಿದ್ದಾನೆ. ಬೆನ್ನಿನಲ್ಲಿ ಚಮರಿ ಮೃಗ ಅಲ್ಲಿ ನೇತಾಡ್ತಾ ಇದೆ. ಆ ಚಮರಿ ಮೃಗದ ಬಹುಶಃ ಚಮರಿ ಮೃಗವನ್ನು ಬೆನ್ನಿಗೆ ಕಟ್ಕೊಂಡು ಹೋಗೋಕ್ಕಾಗಲ್ಲ. ಚಮರಿ ಮೃಗದ ಆ ಒಂದು ಚರ್ಮದಿಂದ ಮಾಡಿದಂತಹ ಒಂದು ಹೊದಿಕೆಯ ತರಹದನ್ನು ಹಾಕ್ಕೊಂಡಿರಬಹುದು, ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಕೈಯಲ್ಲಿ ಹಿಡಿದು ಬಿಲ್ಲು ಒಪ್ಪಿದೆಯಂತೆ. ಆ ಕೂರಂಬುಗಳು ಅವನ ಮನಚಾದಂತಹ ಆ ಬಾಣಗಳೇನಿದೆಯಲ್ಲ ಅವುಗಳು ಐದು ಪಂಚಾಕ್ಷರಿಗಳ ಹಾಗೆ ಇದೆಯಂತೆ. ಪಂಚಾಕ್ಷರಿ ಅಂತಂದಾಗ ಶಿವನಿಗೆ ಸಂಬಂಧಪಟ್ಟದ್ದು ಭಕ್ತಿ, ಆದರೆ ಅವನಿಗೆ ಗೊತ್ತಿಲ್ಲ ಅದು ಅಂತ. ಪಂಚಾಕ್ಷರಿಗಳನ್ನು ಹೇಳ್ತಾ ಇದೆಯಂತೆ ಆ ಬಾಣಗಳು. ಆರುತ್ತೆ ಅಂತ ಹೇಳಿ ಗರ್ಜನೆ ಮಾಡ್ಕೊಳ್ತಾ, ಕಿರ್ಚ್ತಾ, ಕೂಗ್ತಾ, ಕುಕ್ಕಲಿಡ್ತಾ ಹೋಗ್ತಾ ಇದ್ದಾರಂತೆ. ಬೇಡರ ಕೂಗು ಸದ್ದೇ ಒಂದು ಖುಷಿ. ಕೂಕಲಿಡ್ತಾ ಹೋಗ್ತಾ ಇರಬೇಕಾದ್ರೆ ಆರುತ್ತೆ ಪೊರಮಟ್ಟನ ಎಲ್ಲ ಬಿಲ್ಲರ್ ಪೊಗಳೆ, ಎಲ್ಲ ಬಿಲ್ಲರು ಅವನ ಜೊತೆಗಾದರಾಗಿರುವಂತಹ ಬಿಲ್ಲವರೆಲ್ಲರೂ ಕೂಡ ಅವರು ಹೊಗಳ್ತಾ ಇರಬೇಕಾದ್ರೆ ಅವನು ನೋಡೋದೇ ಒಂದು ಚಂದ. ಅವನು ಕೂಗ್ತಾ ಕುಣಿತಾ ಹೊರಟ. ಹೋದವನು ಎಲ್ಲೆಲ್ಲಿ ಬೇಟೆಗಳಿಗೆ ಹುಡುಕ್ತಾ ಇದ್ದಾನಪ್ಪ ಅಂತಂದರೆ, ಆರುತ್ತೆ ಪೊರಮಟ್ಟನೆಲ್ಲ ಬಿಲ್ಲರ್ಪೊಗಳೆ ಬಂದು ತರು ಗಿರಿ ಗುಲ್ಮ ಲತೆಗಳ್ ಎಲ್ಲ ಸಂಧಿ ಗೊಂದಿಗಳಲ್ಲಿ, ಗಿಡಗಳಲ್ಲಿ, ಪೊದರುಗಳಲ್ಲಿ, ಹಳ್ಳಗಳಲ್ಲಿ, ದಿಣ್ಣೆಗಳಲ್ಲಿ ಅಂತೇಳಿ ಎಲ್ಲ ಬೇಡರ ತೋಹು ಸೋಹುಗಳು. ಅವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಪ್ರಾಣಿಗಳು ಅಡಕೊಂಡಿರುತ್ತೆ ಅಂತೇಳಿ. ಆ ಪ್ರದೇಶಗಳಲ್ಲೆಲ್ಲ ನೋಡ್ತಾ ಸಂಧಿಯೋಳು ಪರಿದು ಸಂಧಿಯಲ್ಲಿ ನುಗ್ಗಿ ಹೋಗ್ತಾ ಬೇಡರ ಎಲ್ಲ ಪ್ರದೇಶಗಳನ್ನು ಅವನು ಹೋಗ್ತಾ ಆ ಕೈಗಳಲ್ಲಿ ಆ ಬಿಲ್ಲನ್ನು ಹಿಡಿದು ತಿರುಕಾಳತ್ತಿಯ ಮಲೆಯ ಪ್ರದೇಶ ಹತ್ತ ಹುಡುಕ್ತಾ ಹುಡುಕ್ತಾ ಹೋಗ್ತಾ 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 ನಿಧಾನವಾಗಿ ಬೆಟ್ಟದ ಮೇಲೆ ಹತ್ತಿದ್ವಿ. ಮಲೆಯ ತಳ್ಪದಲು ಆ ಮಲೆಯ ತಪ್ಪಲಿನಲ್ಲಿ ನೆರೆ ನೆರೆದು ನೋಳ್ಪ ಕಾರಣಿಕ ಮೃಗಮಮಂ. ಆ ಶ್ರೇಷ್ಠವಾದಂತಹ ಅನೇಕ ಮೃಗಗಳು ಅಲ್ಲಿರ್ತಕ್ಕಂಥ ಮೃಗಗಳನ್ನೆಲ್ಲ ನೋಡ್ತಾ ಅವುಗಳಿಗೆ ಗುರಿ ಇಡ್ತಾ ಹೋಗ್ತಾ ಇದ್ರೆ ಅವನ ಖುಷಿ ಹೇಗಿತ್ತು ಅಂತಂದ್ರೆ ನೋಡಿ, ಕುಬು ಬುಬು ಏನೇ. ಹರಿಹರ ತುಂಬ ಇಂಪಾರ್ಟೆಂಟ್ ಆಗೋದು ಯಾಕೆ ಅಂದರೆ ಅವನಲ್ಲಿ ಒಂದು ರೀತಿಯಲ್ಲಿ ಈ ಭಾವನೆಗಳನ್ನು ಅಭಿವ್ಯಕ್ತಿಸುವುದಕ್ಕೆ ಬೇಕಾದಂಥ ಈ ದನಿಗಳಿದೆಯಲ್ಲ, ಆ ಹಾ ಅಂತ ಹು 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 ಅಂತ ಚಳಿ ಬಂತು ಅಂತ ಹೇಳೋದು, ಈ ಕುಕ್ಕು ಕುಕ್ಕು ಅಂತ ಹೇಳಿ ಕುಕ್ಕೊಂಡು ಕುಬ್ಬು ಬುಬ್ಬು ಬೂ ಅಂತ ಹೇಳಿ ಕೂಗಿ ಕುಕ್ಕೊಂಡು ಓಡ್ತಾ ಇದ್ದಾನಂತೆ. ಕೈಯಲ್ಲಿ ಶರಸಂಧಾನ ಹಿಡಿದಿದ್ದಾನಂತೆ. ಆ ಬಿಲ್ಲನ್ನು ಹಿಡಿದಿದ್ರೆ ಅದು ಕಿವಿಗೆ ಬಲಗೈಯಿಂದ ತಾಗಿ, ಯಾವಾಗ ಬಾಣವನ್ನು ಹಿಡಿದು ಚೆನ್ನಾಗಿ ಎಳೆದ್ರೆ ಆ ಬಿಲ್ಲಿನ ಇದು ಕಿವಿಯವರೆಗೂ ಎಳೆದಾಗ ಬಿಟ್ಟರೆ ಅದು ಅದ್ಭುತವಾಗಿ ಹೋಗುತ್ತೆ. ಆ ಚಿತ್ರ ನೋಡಿ ನಮ್ಮ ಕಣ್ಣಿಗೆ ಎಷ್ಟು ಚೆನ್ನಾಗಿ ಬರುತ್ತೆ. ಶರಸಂಧಾನದೊಳು ತಾಗಿ ಕಿವಿಗೆ ಬಲಗೈಯಿಂದ ನಾರಿಯಂ ತರುತ್ತೆ. ನಾರಿ ಅಂದರೆ ಆ ಬಿಲ್ಲನ್ನು ಗಟ್ಟಿಯಾಗಿ ಎಳೆದು ಕಟ್ಟಿರ್ತಕ್ಕಂತಹ ದಾರ, ಅದನ್ನು ಎಷ್ಟು ಎಳಿತೀವೋ ಅಷ್ಟು ದೂರಕ್ಕೆ ಬಾಣ ಹೋಗುತ್ತೆ. ಹಾಗಾಗಿ ಅವನು ಹೇಳ್ತಾ ಇದ್ದಾನೆ, ಕಿವಿಗೆ ಬಲಗೈಯಿಂದ ನಾರಿಯಂ ತರುತ್ತ ಮೀರೆ ತವಕಿಸುವ ಕೂರಬ್ಬುಗಳು ಯಾವಾಗ ಹೋಗ್ತೀನಿ. ಇಲ್ಲಿ ಭಾಗ ಅಂತೂ ತುಂಬ ಅದ್ಭುತ. ಕೂರಂಬು ಬಿಡು ಬಿಡು ಎಂಬಂತೆ, ಇಲ್ಲಿ ಒಂದು ಮಿಸ್ಟೇಕ್, ಬಿಡು ಬಡೆಂಬಂತೆ ಆಗಿದೆ, ಓದೋದಕ್ಕೆ ಗೊತ್ತಾಗ್ತಾರೆ. ಬಿಡು ಬಿಡು ಎಂಬಂತೆ ಕೂರಂಬುಗಳು ಯಾವಾಗ ಹೋಗಿ ಆ ಮೃಗಗಳಿಗೆ ತಗಲ್ಬೇಕು ಅಂಥೇಳಿ ಆತರದಲ್ಲಿ ನಮ್ಮನ್ನು ಬಿಟ್ಬಿಡು ಬೇಗ, ಅವನು ಇನ್ನೂ ಹಿಡಿದು ಗುರಿ ಹಿಂಗೆ ಹಿಡಿತೀರಿ ಬಿಡು ಬಿಡು ಅನ್ನುವ ಹಾಗೆ ಕಾತರಿಸ್ತಾ ಇದೆಯಂತೆ. ಬಿಡುವುದೇ ಬಿಟ್ಟ ಅಂದರೆ ತಾಗುವುದೇ ತಾಗುವುದೋ ನಡುವುದೋ ನಡುವುದೇ ನೋಟವೋ ನೋಟವೇ ನಡುವುದು. ಅವನು ಯಾವಾಗ ಹಿಡ್ದ, ಯಾವಾಗ ಗುರಿ ಇಟ್ಟ, ಯಾವಾಗ ಬಿಟ್ಟ, ಯಾವಾಗ ಅದು ಆ ಮೃಗಕ್ಕೆ ನಾಟ್ತು ಅಂತೇಳಿ, ಅವನ ಕಣ್ಣು ಬೇರೆ ಅಲ್ಲ, ಅವನ ಬಾಣದ ಗುರಿ ಬೇರೆ ಅಲ್ಲ. ಹಾಗೆ ಆ ಬಾಣದ ಗುರಿ ಕಣ್ಣಿನ ನೋಟ ಒಂದೇ ಆಗಿ ನೇರ ಹೋಗಿ ಮೃಗಕ್ಕೆ ಅದು ತಗಲ್ತಾ ಇತ್ತು. ಅಂತಹ ಒಂದು ಚಂದದ ಬೇಟೆಗಾರ ಅವನು ಆಗಿದ್ದ ಅನ್ನುವಂಥದ್ದು. ಹೀಗೆ ಇರಬೇಕಾದ್ರೆ ಏನಾಯಿತು, ಇವನ ಚಂದದ ಬೇಟೆ, ಇವನ ಒಂದು ಭಕ್ತಿ ಏನಿದೆ ಇವನಲ್ಲಿ ಅಡಗಿರುವ, ಅವಾಗಲೇ ಹೇಳಿದ್ನಲ್ಲ ಏನದು, ಕಪ್ಪಾದ ಮೋಡಗಳ ಮರೆಯಲ್ಲಿ ಇರುವ ಸೂರ್ಯನ ಹಾಗೆ ಅವನ ಆ ಭಕ್ತಿಯ ಆ ಒಂದು ಮೂಲಗೂಡ, ಅದು ಹೊರಬರಬೇಕು ಮತ್ತು ಜಗತ್ತಿಗೆ ಅದನ್ನು ನಾನು ತೋರಬೇಕು ಅನ್ನುವುದು ಶಿವನಿಗೆ ಅನ್ನಿಸ್ತಾ ಇದೆ. ಹೀಗಿರಬೇಕಾದ್ರೆ ಇವನು ಅಂತೂ ಇಂತೂ ಹೊಸತಾಗಿ ಆ ಒಂದು ಮೃಗ ಕುಲವನ್ನು ಹುಡುಕ್ತಾ ಬರ್ತಾ ಇರಬೇಕಾದ್ರೆ ಚೆನ್ನಾಗಿ ಬಿಲ್ಗಾರನಾಗಿ ಬೇಟೆಯನ್ನು ಮಾಡ್ಕೊಳ್ತಾ ಬದುಕ್ತಾ ಇರಬೇಕಾದ್ರೆ, ಎಸುತೆ ಬರೆ ಸಗ್ಗಕ್ಕೆ ಹಾರು ತಿಪ್ಪವು ನೋಡೆ ಅಸು ಪೋಪ ಪರಿ ತನಗೆ ಕಾಣಬಾರದು ನೋಡೆ ಮೃಗ ಜಾತಿ ಭಯದಿಂದೆ
ಓಡಲಲ್ಲವೂ ಕರಂಬಗೆಯೊಳಗೆ ಸಂತಸಂಬೊಡುತ್ತಿರ್ಪವು. ಇದು ವಿಶೇಷ ಹರಿಹರಂದು. ಯಾವ ಬೇಡ ಬಿಲ್ಲು ಬಿಟ್ಟರೆ ಯಾವ ಮೃಗಗಳು ಓಡೋಗಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಕಾರಣಿಕನಾಗಿ ಹುಟ್ಟಿರುವ ಇಂಥ ಮಹಾನುಭಾವನ ಬಾಣಗಳಿಂದ ನಾವು ಪ್ರಾಣವನ್ನು ಬಿಟ್ಟರೆ ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳಿ ಅಂದ್ಕೊಳ್ಳುವಂತಹ ಆ ಎಲ್ಲ ಮೃಗಗಳು ಅವನು ಬರ್ತಾ ಇದ್ದಂದರೆ ಓಡೋಕ್ಕೆ ಇಷ್ಟಪಡ್ತಾ ಇಲ್ವಂತೆ ಅವುಗಳು. ನೋಡಿ, ಓಡಲೊಲ್ಲವು ಕರಂ ಬಗೆಯೊಳಗೆ ತಮ್ಮ ಮನಸ್ಸಿನ ಒಳಗಡೆಗೆ ಸಂತಸಂಬಡುತ್ತಿರ್ಪವು, ಸಂತೋಷ ಪಡ್ತಾ ಇದ್ವಂತೆ. ಕರಂ ಕಂಡವಂ ಮರುಮೆಟ್ಟ ಮೆಟ್ಟಲಿ ಎದೆಯೇ, ಅವು ಆ ಪ್ರಾಣಿಗಳು ಕಂಡ ತಕ್ಷಣ ಒಂದು ಹೆಜ್ಜೆ ಇದ್ರೆ ಇನ್ನೊಂದು ಹೆಜ್ಜೆನ ಇಡೋದಕ್ಕೆ ಬಿಡದಲ್ಲೇನೆ. ಮರುಮೆಟ್ಟ ಮೆಟ್ಟಲಿ ಎದೆ ಎಸುವ ಕಂಡವಂ, ಒಂದು ನಿಮಿಷಕ್ಕೆ ಅವು ಕಾಣಿಸಿದ್ವು ಅಂದರೆ ಸಾಕು, ಇನ್ನೊಂದು ಅಡಿ ಇಡುವುದರೊಳಗಡೆ ಇವನು ಅದನ್ನು ಹೊಡಿತಾ ಇದ್ದ. ಕಂಡವಂ ಹುಟ್ಟಿ ಹೊಂದಲ್ಕೆ ಈಯದಂತೆ ಎಸುವ, ನೋಡಿ ಹುಟ್ಟಿ ಹೊಂದಲ್ಕೆ ಈಯದಂತೆ, ಮತ್ತೆ ಹುಟ್ಟು ಬರೋದಕ್ಕಿಲ್ಲ. ಇವನ ಕೈಯ ಬಾಣಕ್ಕೆ ಅವ ಸಿಕ್ಕಿದ್ವು ಅಂದರೆ ಅವಕ್ಕೂ ಮುಕ್ತಿ. ಹಾಗೆ ಆ ಹುಟ್ಟಿ ಹೊಂದಲ್ಕೆ ಈಯದಂತೆ ಎಸುವ ಕಂಡ ಮೃಗ ಒಂದುವಂ ತಪ್ಪದಾತನ ಮುಂದೆ, ಅಂಡಲೆವ ಕರ್ಮವಂ ನೀಗು ತಾತನ ಮುಂದೆ, ಇಂತು ಮೃಗ ಸಂತತಿಯ ಬೇಂಟೆಗಳನ್ನಾಡುತ್ತ. ಹೀಗೆ ಮೃಗಗಳು ಕೂಡ ಅವನ ಕೈಯಲ್ಲಿ ಇನ್ನು ಮತ್ತೆ ಹುಟ್ಟಿ ಸಾಯುವಂಥದ್ದು ಬೇಡ ಅಂಥೇಳಿ ಮುಕ್ತಿಗೆ ಹಂಬಲಿಸ್ತಾವ್ಯೋ ಅನ್ನುವ ರೀತಿಯಲ್ಲಿ ಅವನ ಮುಂದೆ ಸುಳಿಯುತ್ತವೆ. ಅವನ ಕೈಯಲ್ಲಿ ಆ ಒಂದು ತಮ್ಮ ಮುಕ್ತಿಯನ್ನು ಪಡ್ಕೊಳ್ತಾವೆ. ಈ ರೀತಿ ಬೇಟೆ ನಡೀತಾ ಇರಬೇಕು, ನಡೀತಾ ಇದೆ. ಇಂತು ಶಬರಾವೇಶದಿಂದೆ ನಲಿದಾಡು ತಮ್ಮ ಇರುತ್ತಿರುತ್ತಾ ಒಂದು ದಿವಸಂ ಬೇಂಟೆಗೆಂದು ಅಲ್ಲಿ ಚರಿತದಿಂ ಕಣ್ಣಂದನೆದ್ದು ಬರುತ್ತಿರ್ಪಲ್ಲಿ ಬಲದ ಕಣ್ಪುರ್ಬು ಮೈವೆರ್ಚಿ ಕೆತ್ತುತ್ತಮಿರೇ ನಲಿ ನಲಿದು ಬೇಂಟೆ ಲೇಸಪ್ಪುದು ಲೇಸಪ್ಪುದು ಎಂದೆನುತ್ತೆ. ಒಂದು ದಿವಸ ಹೀಗೆ ಬೆಳಿಗ್ಗೆ ಎದ್ದು ಅವನು ಬೇಟೆಗೆ ಹೊರಟಿದ್ದಾನಂತೆ. ಅವತ್ತು ಅವನು ಬಲಗಣ್ಣು ಅದಿರ್ತಾ ಇದೆಯಂತೆ, ಬಲ ಭುಜ ಕೆತ್ತಾ ಇದೆಯಂತೆ. ಅದು ಇದು ನಂಬಿಕೆ, ಬಲಗಡೆ ಪುರುಷನಿಗೆ ಬಲಭುಜ ಬಲಗಣ್ಣು ಅದಿರಿದ್ರೆ ಅವತ್ತು ವಿಶೇಷವಾದದ್ದೊಂದು ನಡೆಯುತ್ತೆ, ಶುಭವಾದದ್ದೊಂದು ನಡೆಯುತ್ತೆ ಅನ್ನುವಂತ ಒಂದು ಶಕುನ. ಬಲಗಣ್ಣು ಎದ್ದು ಬರುತ್ತಿರ್ಪಲ್ಲಿ ಬಲದ ಕಣ್ಣು ಪುರ್ಬು, ಆ ಬಲದ ಹುಬ್ಬು ಮತ್ತು ಕಣ್ಣು ಮತ್ತು ಬಲದ ಮೈ ವೆರ್ಚಿ ಕೆತ್ತುತ್ತಮಿರೆ, ಅದು ಆ ಒಂದು ಹುಬ್ಬು ಹಾರ್ತಾ ಇದೆ, ಕಣ್ಣು ಹೊಡಿತಾ ಇದೆ ಕಣ್ಣು ಬಲಗಡೆದು. ನಲಿ ನಲಿದು ಬೇಸೆ ಲೇಸೊಪ್ಪುದು, ಓಹೋ ಇವತ್ತು ನನಗೆ ಒಳ್ಳೆಯ ಬೇಟೆ ಸಿಗುತ್ತೆ, ಇವತ್ತು ನನಗೇನು ಶುಭ ಇದೆ ಅಂತ ಅಂದ್ಕೊಂಡು ಎಂದೇನುತ್ತ ಬರುತ್ತಿರಲಾಗಿ. ಹಾಗೆ ಬರ್ತಾ ಇರಬೇಕಾದ್ರೆ ಇತ್ತ ಏನಾಯಿತು, ಇತ್ತ ತಿರುಕಾಳತ್ತಿ ಮಲೆಯೊಳು ಇರ್ದ ಈಶ್ವರಂ ಚಿತ್ತದೊಳು ನೆನೆದು ಮಾಯಾಮೃಗವ ಶಂಕರಂ ತೋರಿ ಸುಳಿದು ಎನ್ನತ್ತ ಕೊಂಡು ಬಾ ಎಂದೆನಲು. ಶಿವ ಇವಳು ಈ ನನ್ನ ಭಕ್ತ, ಅವನ ಪಾಡಿಗೆ ಅವನು ಬೇಟೆಯನ್ನು ಮಾಡ್ಕೊಂಡು ಹಾಯಾಗಿದ್ದು ಬಿಟ್ಟಿದ್ದಾನೆ, ಅವನನ್ನು ಒಂದಿಷ್ಟು ಪರೀಕ್ಷೆ ಮಾಡೋದಿದೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿ ಅವನು ಹೇಳಿದ್ದಂತೆ ಮನಸ್ಸಿನಲ್ಲಿ ಆ ತಿರುಕಾಳತ್ತಿಯ ಮಲೆಯ ಆ ಬೆಟ್ಟದ ಮೇಲಿರುವಂತಹ ಶಿವನು ಮನಸ್ಸಿನಲ್ಲಿ ಒಂದು ಮೃಗವನ್ನು ನೆನೆಸ್ಕೊಂಡ. ಆ ಮೃಗ ಬಂದು ನಿಂತಾಗ, ಮೃಗ ಅಂದರೆ ಇಲ್ಲಿ ಜಿಂಕೆ ಅಂತಾಗತ್ತೆ, ಶಂಕರ ಆ ತೋರಿ ಹೇಳಿದಂತೆ, ನೋಡು ತೋರಿ ಸುಳಿದು ಎನ್ನತ್ತ ಕೊಂಡು ಬಾ, ಅವನಿದ್ದಾನಲ್ಲ ಕಣ್ಣ ಅವನ ಮುಂದೆ ಮೆಲ್ಲಕ್ಕೆ ಓಡಾಡು, ಅವನ ಕಣ್ಣಿಗೆ ಕಾಣಿಸ್ಕೋ, ತೋರು ನಿನ್ನನ್ನು ನೀನು, ಮತ್ತೆ ಹೇಗಾದರೂ ಮಾಡಿ ಅವನನ್ನು ನಿನ್ನ ಬೆನ್ನಟ್ಟಿ ಬರುವಂತೆ ಮಾಡಿ ನನ್ನ ಹತ್ರಕ್ಕೆ ಅವನನ್ನು ನೀನು ಕರ್ಕೊಂಡು ಬರಬೇಕು, ಈ ಕೆಲಸ ನೀನು ಮಾಡಬೇಕು ಅಂತ ವಹಿಸಿಕೊಟ್ಟ. ತೋರಿ ಸುಳಿದು ಎನ್ನತ್ತ ಕೊಂಡು ಬಾ ಎಂದೆನಲು, ಮೀರಿ ಗಳಗಳನಿಳಿದು ಬಂದುದಾ ಬೆಟ್ಟದಲು ಬಂದು ದೂರದುಳು ಕಾಬಳತೆಯೊಳು. ಸರಿ, ಗಳಗಳನೆ ಅದು ಇಳಿದು ಬಂತು, ಬಂದು ಕಣ್ಣ ಹೊರಟಿದ್ದಂಥ ದಾರಿಯ ಮುಂದೆ ಅವನಿಗೆ ಕಾವ ಕಾಣ್ಬಾಳತೆಯೊಳು, ಅವನ ಕಣ್ಣಿಗೆ ಕಾಣುವಂತಹ ಅಳತೆಯೊಳು. ಸುಳಿ ಸುಳಿದು ನಿಂದು ನಡೆ ನಡೆದು ನಲಿದಾಡು ತಮ್ಮ ಹೊಳೆ ಹೊಳೆದು. ಆ ಓಟ ನೋಡಿ ಎಷ್ಟು ಚೆನ್ನಾಗಿದೆ. ರಗಳೆಯನ್ನು ಯಾಕೆ ಹರಿಹರ ಆರಿಸ್ಕೊಂಡ ಅಂದರೆ ಹೀಗೆ, ಏಕೆಂದರೆ ನಿಮಗೆ ಬಹಳ ಅದ್ಭುತವಾದ ರೀತಿಯ ನಡೆ, ಎಲ್ಲಿಯೂ ನಿಮಗೆ ತಡೆಬಡೆ ಇಲ್ಲದೆ ಎರಡೆರಡು ಸಾಲುಗಳು ಓಡ್ತಾ ಇರುತ್ತೆ. ಹಾಗಾಗಿ ಈ ರೀತಿಯ ಒಂದು ಓಟ, ಈ ರೀತಿಯ ಒಂದು ಆ ಭಕ್ತಿಯ ಲಹರಿ ಇತ್ಯಾದಿಗಳಿಗೆ ಬಹಳ ಹೊಂದುವಂತಹ ಒಂದು ಚಂದೋ ರೂಪ ಇದು. ಇವನ ಆಶಯಕ್ಕೆ ತಕ್ಕ ಆಕೃತಿಯನ್ನು ಎಷ್ಟು ಚೆನ್ನಾಗಿ
ರೂಪಿಸಿಕೊಂಡಿದ್ದಾನೆ ಅಂಥೇಳಿ. ಹಾಗೆ ಬಂದು ದೂರದೊಳು ಕಾ ಬಳತೆಯೊಳು ಸುಳಿ ಸುಳಿದು ನಿಂದು ನಡೆ ನಡೆದು ನಡೆದ ನಲಿದಾಡು ತಮ್ಮ ಹೊಳೆ ಹೊಳೆದು ತೋರೆ ಬೆಂಬತ್ತಿದ ಮೃಗದ ಬೆಂಬಳಿ ಹಿಡಿದು. ಕಾಣಿಸಿದ ತಕ್ಷಣ ಆಹಾ ಅಂತ ಹೇಳಿ ತನ್ನ ಬಿಲ್ಲನ್ನು ತೆಗೆದು ಅದರ ಹಿಂದೆ ಹಿಂದೆ ಬೆನ್ನಿನ ಬಳಿಯಲ್ಲಿ ಓಡ್ಕೊಂಡು ಬರ್ತಾ ಇದ್ದಾನೆ. ಬೆಂಬಳಿ ಬಿಡಿದು ಮೀರಿ ಅಡರ್ದೇರುತ್ತಲಿತ್ತಲ್ ಇಳಿವುತ್ತೆ ನಡೆ ನಡೆದು ಗಿಡುವಿನೊಳು ಹಳ್ಳದೊಳು ಮಡುವಿನೊಳು ಕೊಳ್ಳದೊಳು ಹಿಡಿದಿರ್ದ ಪೊದರಿನೊಳು ಸುರುವಿನೊಳು ದುರುವಿನೊಳು ಬೆಟ್ಟದೊಳು ಬೆಳಗಿನೊಳು ಕತ್ತಲಿಪ ಮೆಳೆಗಳೊಳು ಗಟ್ಟದೊಳು ಗುಹೆಗಳೊಳು ದಟ್ಟೈಪ ಮರಗಳೊಳು ಹುಲ್ಲು ಹಾವಸೆ ಬಿದಿರು ಬಳ್ಳಿಲತೆ ಮಡುಗಳೊಳು ಕಲ್ಲು ಮರ ಮೊರಡಿ ಹುಳಿ ಕುಳಿ ತೆವರಿ ಬೆತ್ತದೊಳು ಕಲ್ಲು ಮರ ಮೊರಡಿ ಕುಳಿ ತೆವರಿಡಿದ ಬೆತ್ತದೊಳು ಪೊಕ್ಕಲ್ಲಿ ಪೊಕ್ಕು ಪರಿದಲ್ಲಿ ಬೆನ್ನ ಪರಿದು ಮಿಕ್ಕಲ್ಲಿ ಮಿಕ್ಕು ನೆಗೆದಲ್ಲಿ ಒಡನೆಯೇ ನೆಗೆದು ಮನಮುಮಂ ಕಣ್ಣುಮಂ ಮೃಗದ ಹೋಬಳಿಗಿತ್ತು ತನುಮುಮಂ ತವಕಮಂ ಹಿಡಿದೆಸುವ ಬಗೆಗಿತ್ತು ಕೈಲಾಸ ಶಿಖರ ಸೋಪಾನ ವಡರ್ವಂತೆ. ಭಾಳ ಚೆನ್ನಾಗಿದೆ ಮಾತು. ಕೈಲಾಸ ಶಿಖರ ಸೋಪಾನ ವಡರ್ವಂತೆ ಕಾಳತ್ತಿ ಮಲೆಯನ ಮೃಗದ ಒಡೆಯನ್ ಅಡರುತ್ತೆ. ಇಡೀ 60-80 ಸಾಲುಗಳು ಆ ಮೃಗ ಗಳಗಳನೆ ಇಳಿದು ಬಂದಿದೆ. ಅದು ಅವನ ಕಣ್ಣು ಮುಂದೆ ಸುಳಿದಿದೆ. ಅದು ಹತ್ತತ್ತೆ ಇಳಿಯತ್ತೆ ಹಳ್ಳದಲ್ಲಿ ಕೊಳ್ಳದಲ್ಲಿ ಗಿರಿಯಲ್ಲಿ ಆ ಎಲ್ಲ ಕಡೆ ಸುಳಿತಾ ಇರಬೇಕಾದ್ರೆ ಅದು ಹೋದಲ್ಲಿ ಹೋಗುತ್ತಾ ಬಂದಲ್ಲಿ ಬರ್ತಾ ಏರಿದಲ್ಲಿ ಏರ್ತಾ ಪೊಕ್ಕಲ್ಲಿ ಪೊಕ್ಕು ಪರಿದಲ್ಲಿ ಬೆನ್ನ ಪರಿದು ಮಿಕ್ಕಲ್ಲಿ ಮಿಕ್ಕು ಅದೆಲ್ಲಿ ಓಡುತ್ತಾ ಅಲ್ಲಿ ಓಡ್ತಾನೆ. ಅದೆಲ್ಲಿ ಹೊಕ್ಕೊಳುತ್ತಾ ಅಲ್ಲಿ ಆ ಸದ್ಯದಲ್ಲಿ ಸಂಧಿಯಲ್ಲಿ ನುಗ್ಗುತ್ತಾನೆ. ಎಲ್ಲೆಲ್ಲಿ ನೋಡಿ ಆ ಬೇಟೆಯ ಅದರ ಓಟವನ್ನು ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಟ್ಟಿಸುವ ಹಾಗೆ ಅವನು ಮಾಡಿದ್ದಾನೆ ಅನ್ನೋದನ್ನು ಗಮನಿಸಿ ನೋಡಿ. ಏನು ಗಿಡುವಿನೊಳು ಹಳ್ಳದೊಳು ಮಡುವಿನೊಳು ಕೊಳ್ಳದೊಳು ಹಿಡಿದಿರ್ದ ಪೊದರಿನೊಳು. ಏನು ಈ ಪೊದರು ಒಳಕ್ಕೆ ಹೋಗೋಕ್ಕೆ ಆಗಲ್ಲ ಅಂತಹ ಹಿಡಿಕಿರಿದು ತುಂಬಿರ್ತಕ್ಕಂಥ ಹೊದರಿನ ಮಧ್ಯದಲ್ಲಿ ಹಳ್ಳದಲ್ಲಂತೆ ಹಾಂ ಸಣ್ಣ ಸಣ್ಣ ಗಿಡಗಳ ಕುರುಚಲು ಗಿಡಗಳ ಮಧ್ಯದಲ್ಲಿ ಕೊಳ್ಳ ಹಾಂ ಒಂದು ಆ ಬೆಟ್ಟದ ಕಿಬ್ಬದಿಯ ಆ ಒಂದು ತಪ್ಪಲಿನಲ್ಲಿರ್ತಕ್ಕಂತಹ ಕೊಳ್ಳಗಳು ಅಲ್ಲಿ ಇಳಿಯುತ್ತಂತೆ. ಇದೆಲ್ಲ ಸರುವುದರು ಇಲ್ಲೆಲ್ಲ ಬರುವಂಥ ಜೋಡಿ ಪದಗಳನ್ನು ಗಮನಿಸಿ. ಬೆಟ್ಟದೊಳು ಬೆಳಗಿನೊಳು ಕತ್ತಲಿಪ ಮೆಳೆಗಳು ಬೆಟ್ಟದ ಮೇಲೆ ಚೆನ್ನಾಗಿ ಬೆಳಗ್ಗೆ ಬರೋ ಜಾಗಕ್ಕೆ ಬರುತ್ತೆ ಚೆನ್ನಾಗಿ ಕಾಣಿಸ್ಕೊಳುತ್ತೆ. ಇನ್ನೊಂದು ನಿಮಿಷಕ್ಕಾಗಲೇ ಕತ್ತಲೆ ತುಂಬಿದಂತಹ ಆ ಒಂದು ತಳಭಾಗದಲ್ಲಿ ಅದು ಮೆಳೆಗಳ ಮಧ್ಯದಲ್ಲಿ ಕಾಣದೇ ಹೋಗುತ್ತೆ. ಘಟ್ಟದಲ್ಲಿ ಗುಹೆಗಳಲ್ಲಿ ಅಂತೂ ಇಂತೂ ದಟ್ಟೈಪ ಮರಗಳ ಮಧ್ಯದಲ್ಲಿ ಕಾಣಿಸ್ಕೊಳ್ಳೋದು ಮರಿಯಾಗೋದು. ಹೀಗೆ ಮಾಡ್ತಾ 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 ಕರ್ಕೊಂಡು ಬಂದೇ ಬಿಡ್ತು ಈ ಪರಶಿವನಿದ್ದ ಬೆಟ್ಟದ ಕಾಳತ್ತಿಪುರ ವರಾದೀಶ್ವರನ ಹತ್ತಿರಕ್ಕೆ. ಹೀಗೆ ಬೆಟ್ಟವನ್ನು ಅವನು ಹತ್ತಿದ್ದನ್ನು ಎಷ್ಟು ಚೆನ್ನಾಗಿ ಕವಿ ಒಂದೇ ಮಾತಿನಲ್ಲಿ ಹೇಳ್ತಾನೆ. ಕೈಲಾಸ ಶಿಖರ ಸೋಪಾನವನ್ನು ಅಡರುವಂತೆ ಕಾಳತ್ತಿ ಮಲೆಯನ ಮೃಗದೊಡೆಯನ್ನು ಅಡರುತ್ತ. ಅಲ್ಲಿಂದ ಅವನ ಬದುಕಿನ ಒಂದು ಉನ್ನತಿ ಆ ಬದುಕು ಅನ್ನುವುದು ಸಾರ್ಥಕವನ್ನು ಪಡೆದುಕೊಳ್ಳುವುದಕ್ಕೆ ಕೈಲಾಸದ ಮೆಟ್ಟುಲಿಗಳನ್ನು ಏರುತ್ತಿದ್ದಾನೋ ಎನ್ನುವಂತೆ ಅವತ್ತು ಅವನು ಆ ಮೃಗದ ಹಿಂದೆ ಆ ಒಂದು ಬೆಟ್ಟವನ್ನು ಹತ್ತಾ 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 ಗೊತ್ತಾಗ್ತಿಲ್ಲ ಅವನಿಗೆ ಓಡ್ತಿದ್ದಾನೆ ಹಿಂದೆ 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 ನೋಡಿದ್ರೆ ಅವನು ಬೆಟ್ಟದ ಮೇಲ್ಭಾಗಕ್ಕೆ ಬಂದಿದ್ದಾನೆ. ಇಂತು ಬರುತ್ತಿರೇ ಕೊಂಡು ಬಂದುದು ಆ ಮೃಗವಲ್ಲಿ ಕಂತು ಹರ ನಿರ್ಪ ದೇವಾಲಯದ ಮುಂದಲ್ಲಿ ಮಾಯವಾದುದು ಮೃಗಂ. ತನಗೆ ಕೊಟ್ಟಿದ್ದ ಶಿವನ ಆಣತಿ ಮುಗೀತು. ಅವನನ್ನು ಕರ್ಕೊಂಡು ಬಂದು ಇಲ್ಲಿ ಬಿಡು ನನ್ನ ಮುಂದೆ ಅಂತ ಹೇಳಿದ್ದ ಅಲ್ವೇ ಶಿವ. ಸರಿ ಈ ಮೃಗ ಏನು ಮಾಡ್ತು ಹೇಗಾದರೂ ಮಾಡಿ ಕಂಡು ಸುಳಿದಾಡಿ ಅವನ ಮನಸ್ಸನ್ನು ಸೂರೆಗೊಂಡು ಅದು ತನ್ನ ಹಿಂದೆ ಬರುವ ಹಾಗೆ ಮಾಡಿ ಕಾಳತ್ತಿಪುರದ ಆ ದೇವಾಲಯದ ಮುಂದಕ್ಕೆ ಬಂತು. ಅಲ್ಲಿ ಬಂದು ಮಾಯ ಆಗಿಬಿಡ್ತು. ಮಾಯವಾದುದು ಮೃಗಂ ನೋಡ ನೋಡಲು ನೋಡ್ತಾ ನೋಡ್ತಾ ಇರುವಾಗೆ ಮಾಯ ಆಗಿಬಿಡ್ತು. ಸುಳಿದು ಆ ಎಡೆಯೊಳ್ ಎಲ್ಲಿಯೂ ಅರಸಿ ಕಾಣದೆ ಯಾವ ಎಡೆ ಅವನು ಎಲ್ಲ ಸುತ್ತಾಡ್ತಾ ಇದ್ದಾನೆ. ಇಲ್ಲಿ ಇಲ್ಲಿ ತನಕ ಬಂದಿದ್ದು ಎಲ್ಲಿ ಹೋಯಿತು? ಸುಳಿದು ಎಲ್ಲಿಯೂ ಕಾಣದೆ ಅರಸಿ ಕಾಣದೆ ಮುಳಿದು ಕೋಪ ಬಂದ್ಬಿಡ್ತವನಿಗೆ. ಶಿವನಿಳೆಯದತ್ತಲೈ ತಂದನ ಕಣ್ಣ ಮುಂದೆ ಕಾಣ್ತಾ ಇದ್ದಂಥ ಶಿವ ದೇವಾಲಯದ ಮುಂದಕ್ಕೆ ಬಂದ. ಏ ತಂದನ ಕಣ್ಣ ಈಗ ತಾನೆ ಇಲ್ಲಿತ್ತಲ್ಲ ಎಲ್ಲಿ ಹೋಯ್ತು ಯೋಚನೆ ಮಾಡ್ತಾ ಇದ್ದಾನೆ. ತವಕದಿಂದ ದೂರ ವಣಿಸಿ ತೆರೆ ತೆರೆ ಕದವನು ತೆರೆ ತೆರೆ ಕದವನು ಎಂದವನು. ಆ ಬಾಗಿಲು ಹಾಕಿದೆ ಶಿವಾಲಯ
ಅಲ್ಲೆಲ್ಲರ ಸಂದಿಲ್ಲಿ ಬಚ್ಚಿಟ್ಕೊಂಡ್ಬಿಡ್ತೋ ಏನೋ ಅಂಥೇಳಿ ನೋಡಬೇಕಲ್ಲ. ತಕ್ಷಣ ಹತ್ತಿರ ಬಂದಿದ್ದಾನೆ, ತವಕದಿಂದ ಕೋಪ ಬಂದಿದ್ದಾನೆ, ಉರವಣಿಸಿ ಹತ್ತಿರದಿಂದ ತೆರೆ ತೆರೆ ಕದವನು ಎಂದ. ತೆರೆ ತೆರೆ ಕದವನು ಎನ್ನವನೇ, ತೆರೆ ಕದವನು ಎನ್ನವನೇ, ತೆರೆ ಎನ್ನಲು ತಕ್ಷಣ ಪನ್ನಗಧರಂ ಕದಂದೆರೆಯೇ ತಾಂಭೋಂಕಿನಲು ನೋಡು ಮಾದೇವನೇ ಕೇಳ ನೀನೆನ್ನವನೇ, ನೋಡುವೆಂ ನಿನ್ನ ನನ್ನಿಗಳ ನಿಂದು ಎನ್ನವನೇ, ನೋಡುವೆ ನಿನ್ನ ನನ್ನಿಗಳ ನಿಂದು ಎನ್ನವನೇ. ಹೋದ ಮೃಗಮಂ ಕಂಡಡೆ, ಹೋದ ಮೃಗವಂ ಕಂಡಡೆನಗೆ ನೀನೊಳ್ಳಿದ ಆದಲ್ಲಿ ಭಾಗ್ಯಂ ವಂಚಿಸೆ, ಭಾಗ್ಯಂ ವಂಚಿಸೆ ಕೊಳ್ಳದಂ ಎನ್ನವನೇ, ಎನ್ನವನೇ ನೋಡು ಮಾದೇವನೇ ಕೇಳ ನೀನೆನ್ನವನೇ, ನೋಡುವೆ ನಿನ್ನ ನನ್ನಿಗಳನ್ನು. ಒಂದು ಚಾಲೆಂಜ್ ಆಗ್ತಾ ಇದ್ದಾನೆ, ಎನ್ನವನೇ ಎನ್ನವನೇ, ಅವನಿಗೆ ಇನ್ನೇನು ಹೇಳೋಕ್ಕೂ ಬರ್ತಾ ಇಲ್ಲ, ಯಾವ ಹೆಸರು ಗೊತ್ತಿಲ್ಲ. ಎನ್ನವನೇ ಎನ್ನವನೇ ನೋಡು, ಇಲ್ಲಿ ಒಂದು ಮೃಗ ಬಂದು ಮಾಯವಾಗಿದೆ, ನೀನು ನನ್ನವನಾದರೆ ಅದನ್ನು ನೀನು ತೋರಿಸಿಕೊಟ್ರೆ, ಅದು ಎಲ್ಲಿದೆ ಅಂತ ತೋರಿಸಿಕೊಟ್ರೆ ವಂಚಿಸೆಂ, ನಿನಗೆ ಮೋಸವನ್ನು ನಾನು ಮಾಡೋದಿಲ್ಲ. ಭಾಗ್ಯಂ ವಂಚಿಸೆ, ಸರಿಯಾಗಿ ಆ ಮೃಗದ ಭಾಗವನ್ನು ಅರ್ಧರ್ಧ ಹಂಚ್ಕೊಂಬಿಡೋಣ, ಒಂದು ಚೂರು ಮೋಸ ಮಾಡದೆ ವಂಚಿಸೆ ಕೊಳ್ಳದಂ, ನೀನು ಅದನ್ನು ಅರ್ಧ ನಿನಗೆ ಅರ್ಧ ನನಗೆ ತೋರಿಸ್ಕೊಡು. ನೀನು ನನ್ನಿಯುಳ್ಳವನಾದಡೆ, ಆ ಮಾತು ತುಂಬ ಮುಖ್ಯ. ನಿನಗೊಂದಿಷ್ಟು ನೀನು ಮೋಸಗಿಸ ಇಲ್ಲ ಅನ್ನೋದಾದರೆ ಹೇಳು, ನನ್ನಿ ನೀನು ಸತ್ಯವಂತನಾದರೆ ನನ್ನಿಗಳ ನಿಂದು ಎನ್ನವನೇ, ನೋಡುವೇ ನಿನ್ನ ನನ್ನಿಗಳ. ಅದೇನು ಹೇಳ್ತಾರಲ್ಲ ಭಗವಂತ ಬಹಳ ನನ್ನಿವಂತ ಸತ್ಯವಂತ ಅಂತ, ಅದನ್ನು ಇವತ್ತು ನಾನು ನೋಡೇ ಬಿಡ್ತೀನಿ ಅಪ್ಪ, ತೋರಿಸು, ತೋರಿಸಿದ್ರೆ ನಿಂಗರ್ಧ ನನಗರ್ಧ ಅಂದ. ಎನಲಲ್ಲಿ ಶಿವಲಿಂಗದೊಳು ನಗುತ ಈಶ್ವರಂ ಎನಗಿವನ ಕಡುಮೋಹವರಿದು ಎನ್ನುತ್ತೆ. ಏನಿವನ ಮೋಹ, ಎನ್ನವನ ಎನ್ನವನೇ ಬಂದು ಇವನ ಕಡು ಮೋಹ ನೋಡಿ, ಆ ಕಡು ಮೋಹವೇ ಭಕ್ತಿಯ ಆ ತುರಿಯದ ಒಂದು ಸ್ಥಿತಿಗೆ ಅವನನ್ನು ಕರ್ಕೊಂಡು ಹೋಗುತ್ತೆ. ಭಕ್ತಿ ಅಂದರೆ ಏನು ಅಂದರೆ ತೀವ್ರತರವಾದಂತಹ ಪ್ರೇಮವೇ ಅದು. ಸಾಮಾನ್ಯ ಲೌಕಿಕವಾದಾಗ ಅದು ಪ್ರೇಮ ಅಂತ ಅನ್ನಿಸ್ಕೊಂಡ್ರೆ, ಅದು ಅಲೌಕಿಕವಾದಾಗ ದಿವ್ಯವಾದಾಗ ಅದು ಪ್ರತಿಫಲಾಪೇಕ್ಷೆ ಇಲ್ಲದಂತಹ ಸಂಪೂರ್ಣ ಪ್ರಪತ್ತಿ ಅಥವಾ ಶರಣಾಗತಿಯಾದಾಗ ತನ್ನೆಲ್ಲವನ್ನು ಮತ್ತೊಬ್ಬನಿಗೆ ಕೊಡುವಾಗ ಅದು ಭಕ್ತಿ ಅನ್ನಿಸ್ಕೊಂಡ್ಬಿಡುತ್ತೆ ಅಲ್ವಾ. ಸೊ ಇಲ್ಲಿ ಇವನ ಈ ಬೇಡ ಮುಗ್ಧ, ಅವನಿಗೇನು ಗೊತ್ತಿಲ್ಲ, ದೇವರು ದಿಂಡ್ರು ಒಲಿಸ್ಕೊಳ್ಳೋದು ಪೂಜೆ ಕಾಣಿಕೆ ಅದು ಇದು ಬೇಡಿಕೆ ವರ ಏನೂ ಗೊತ್ತಿಲ್ಲ ಅವನಿಗೆ, ಇಷ್ಟೇ ಎದುರಿಗೆ ಮೃಗ ಮಾಯವಾಗಿದೆ. ನೀನು ಸತ್ಯವುಳ್ಳವನಾದರೆ ಅದನ್ನು ತೋರಿಸ್ಕೊಡು, ನಾನು ನಿನಗೆ ಅರ್ಧ ಕೊಡ್ತೀನಿ ಅಂದ. ಕಡು ಮೋಹ ವರಿದು ಎನ್ನುತ್ತೆ ಶಂಕರಂ, ನೋಡುವೇನು ಇದಕ್ಕೆ ಏನೆನ್ನುತ್ತೆ, ನೋಡೋಣ ಏನು ಮಾಡ್ತಾನೆ ಇವನು ಅಂಥೇಳಿ ಮೃಗವಂ ತೋರಿ ನೋಡಿ ಕಂಡು ಆಹಾ ಎನ್ನುತ್ತೆ ನಂಬುಗೆಯೇರಿಯೇ. ತಕ್ಷಣ ಮೃಗ ಕಾಣಿಸ್ಕೊಳ್ಳೋ ಹಾಗೆ ಮಾಡಿದ್ದಾನೆ ಶಿವ, ಸಂತೋಷ ಆಗೋಯ್ತು ಕಣ್ಣನಿಗೆ ಆಹಾ ಅಂಥೇಳಿ. ಇಲ್ಲೆಲ್ಲ ಆ ಹರಿಹರನ ಆ ಆಶ್ಚರ್ಯ ಭಾವಗಳು ಎಷ್ಟು ಅದ್ಭುತವಾಗಿ ಅವನು ಆ ಕಾವ್ಯದಲ್ಲಿ ಹೆಣಿತಾನೆ ಗಮನಿಸಿ. ನೋಡಿ ಕಂಡ ಹಾ ಎನ್ನುತ್ತೆ ನಂಬುಗೆ ಏರಿ ಅಯ್ಯಯ್ಯಾ, ಇಂತಪ್ಪ ನನ್ನಿಯಂ ಕಂಡೆನೆ, ಕೈಯ ಮೇಲೆಯೇ ತೋರು ಒಡೆಯ ನಂ ಪಡೆದನೆ, ಇನ್ನಗಲೆ ನಿನ್ನಗಲೆನ ಅಯ್ಯಯ್ಯ ನಿನ್ನುವಂ. ಅಪ್ಪ ನಿನ್ನ ನೀನು ಬಿಟ್ಟೋಗಲ್ಲ, ಏನಯ್ಯ ಇದು, ಇಷ್ಟು ಸತ್ಯವಂತ ಇದ್ದೀಯ ನೀನು, ಕಣ್ಣ ಮುಂದೆಯೇ ತೋರಿಸಿಬಿಟ್ಟಿಯಲ್ಲ, ನಿನ್ನನ್ನು ನಾನು ಇನ್ನು ಅಗಲುವುದಿಲ್ಲ, ನಿನ್ನಂತಹ ಒಬ್ಬ ನನ್ನಿಕಾರ ನನಗೆ ಸಿಕ್ಕಿಬಿಟ್ನಲ್ಲ, ಕೈಯ ಮೇಲೆಯೇ ತೋರುಕೊಡುವಂಥವನು, ತಕ್ಷಣದಲ್ಲಿಯೇ ಆ ಸತ್ಯವನ್ನು ತೋರುವಂಥ ನಿನ್ನವನೊಬ್ಬನನ್ನು ನಿನ್ನಂಥವನೊಬ್ಬನನ್ನು ಕಂಡೆನಲ್ಲ, ಇನ್ನಗಲೆನ್ ಇನ್ನಗಲೆನ್ ನಿನ್ನನ್ನು ಬಿಟ್ಟು ನಾನು ಹೋಗೋದೇ ಇಲ್ಲ. ನಿನ್ನಂಥ ಅಂದರೆ ಒಂದು ಸರ್ತಿಯ ನಂಬಿಕೆಯನ್ನು ಉಳಿಸ್ಕೊಂಡ್ಬಿಟ್ರೆ ಅದನ್ನು ಎಷ್ಟು ಹೃದಯಕ್ಕೆ ತಗೊಂಡ್ಬಿಟ್ಟಿದ್ದಾನೆ ಆ ಕಣ್ಣ ನೋಡಿ. ಮುನ್ನರಿಯದೇ ಕೆಟ್ಟೆನು ಇನುತುವರಂ ನಿನ್ನುವಂ,
ದೇವರು ದಿಂಡ್ರು ಏನೂ ಗೊತ್ತಿರಲಿಲ್ಲ, ಎಲ್ಲ ಏನೋ ಹೇಳ್ತಾರೆ, ಆದರೆ ನೀನು ಇಷ್ಟೊಂದು ಸತ್ಯವಂತ ಅಂತ ನಾನು ಮುನ್ನ ಅರಿಯದೆ ಕೆಟ್ಟೆನೋ, ನನಗೆ ಇದು ಮೊದಲೇ ಗೊತ್ತಿರಲಿಲ್ಲ, ಅಯ್ಯೋ ನನಗೆ ಗೊತ್ತಿಲ್ವಲ್ಲಪ್ಪ ನನ್ನ ಜೀವನ ವ್ಯರ್ಥ ಆಯ್ತಲ್ಲ ಅನ್ನೋ ಥರ ಎನ್ನ ಕೆಟ್ಟೆನು. ನಿನ್ನುವನ್ ಮುನ್ನ ಅರಿಯದೆ ಇನುತುವರಂ ಇಲ್ಲಿಯವರೆಗೆ, ನಿನ್ನುವಂ ಎನಗೆ ಉಳ್ಳವಂ ನೀನೇ ನಿನಗುಳ್ಳವಂ ನಾನೇ. ಆದರೆ ಇನ್ನು ಮುಂದೆ ಬಿಡಲ್ಲ ನಿನ್ನ, ನನಗೆ ನೀನು ನಿನಗೆ ನಾನು. ನಿನಗೆ ಇನ್ನೇನು ಕೊರತೆ? ಯಾಕೆ ನಿನಗೇನು ಕೊರತೆ? ನಿನಗೇನು ಕಷ್ಟ ಇಲ್ಲ? ಯಾಕೆ ನನ್ನಂಥ ಒಬ್ಬ ಸೇವಕ ನಿನಗೆ ಸಿಕ್ಕಿದ್ದಾನೆ ನೋಡಿ. ನಿನಗೆ ಇನ್ನೇನು ಕೊರತೆ? ಎನ್ನವನೇ ಆಳ್ ಆನೆ ನಿನಗೆ ನಾನು ಇನ್ಮೇಲೆ ಆಳಾಗಿರ್ತೀನಿ. ಇನ್ನೇನು ಕೊರತೆ? ಎನ್ನವನೇ, ಆ ಎನ್ನವನೇ ಅನ್ನುವ ಪದವನ್ನು ಅದು ಎಷ್ಟು ಸತಿ ಬಳಸ್ತಾನೋ ಅದನ್ನು ಬಿಟ್ಟು ಅವನಿಗೆ ಇನ್ನೇನು ಬರ್ತಾ ಇಲ್ಲ. ಶಿವನನ್ನು ಹೊಗಳೋಕ್ಕೆ ನೂರಾರು ನಾಮಗಳಲ್ಲಿ ಅವನನ್ನು ಜಪ ಮಾಡುವುದನ್ನು ನಾವು ನೋಡ್ತೇವೆ, ಆದರೆ ಇವನಿಗೆ ಇನ್ನೇನು ಹೇಳೋಕ್ಕೂ ಬರ್ತಿಲ್ಲ. ಎನ್ನವನೇ ಎನ್ನವನೇ ಅದೊಂದೇ ಪದವನ್ನು ಮತ್ತೆ ಮತ್ತೆ ಹೇಳ್ತಾನೆ. ಎನಗುಳ್ಳವಂ ನೀನೆ ನಿನಗುಳ್ಳವಂ ನಾನೇ, ನಿನಗೆ ಇನ್ನೇನು ಕೊರತೆ? ಎನ್ನವನೇ ಆಳ್ ಆನೆ ಬಿಡುವನಲ್ಲಂ ನಿನ್ನ ನಿನಿತು ದಿಟವುಳ್ಳನಂ. ಇಷ್ಟು ದಿಟವುಳ್ಳಂಥ ನಿನ್ನನ್ನು ನಾನು ಖಂಡಿತ ಬಿಡೋದಿಲ್ಲ, ಬಿಡುವನಲ್ಲಂ. ನಡೆಯಿಸಿಕೊಳ್ಳಬಲ್ಲೆ, ನೀನು ನನ್ನನ್ನು ಸರಿಯಾಗಿ ನಡೆಸ್ಕೋ, ನಾನು ನಿನಗೆ ಆಳಾಗಿರ್ತೀನಿ, ನೀನೇನೇನು ಬೇಕೋ ಎಲ್ಲ ಕೆಲಸವನ್ನು ಮಾಡಿಸ್ಕೋ ಅಂತ. ನಡೆಸಿಕೊಳ್ಳಲ್ಬಲ್ಲೆ ಎಂತಪ್ಪ ಬಂಟನಂ, ಎನ್ನಂತಪ್ಪ ನನ್ನಂತಹ ಒಬ್ಬ ಬಂಟನನ್ನು ನೀನು ಚೆನ್ನಾಗಿ ನಡೆಸ್ಕೋಬೇಕು. ಇಂದು ಮೊದಲಾಗಿ ಅಗಲೆಂ, ಇಂದು ಇವತ್ತಿಂದ ಮೊದಲಾಗಿ, ಇದುವರೆಗೂ ನೀನು ನಂಗೆ ಗೊತ್ತಿರಲಿಲ್ಲ ಇಷ್ಟು ದಿಟವಾದ ವ್ಯಕ್ತಿ ನೀನು ಅಂತೇಳಿ, ಇನ್ನು ಮುಂದೆ ನಿನ್ನನ್ನು ಅಗಲೇ. ಇಂದು ಮೊದಲಾಗಿ ಇವತ್ತಿನಿಂದ ಆರಂಭಿಸಿ ಅಗಲೆಂ ನಿನ್ನ ಹಜ್ಜಯಂ ತಂದಿಕ್ಕುವೆಂ, ರಸಂ ಬರಿಸ್ ಬಸಿವ ಪೊಸ ಮಜ್ಜಯಂ, ಅಂಜದಿರು ಬಡವಾಗದಿರು ಚಿಂತಿಸದಿರು ಎಲ್ಲಮ್ಮ, ಸಂಜೆಯಾದಡೆ ಇರಿಸಿ ಹೋಗೆನೆಲ್ಲಿಗೆ. ನೋಡು ಇನ್ನು ಮುಂದೆ ನೀನೇನು ಭಯ ಪಡಬೇಡ, ನಿನಗೆ ಸರಿಯಾಗಿ ಹೊತ್ತು ಹೊತ್ತಿಗೆ ನಾನೇನು ಮಾಡ್ತೀನಿ, ಹೊಸ ಮಜ್ಜೆಯನ್ನು ಬೇಕಾದಂತಹ ಊಟಕ್ಕೆ ಬೇಕಾದ ಮಾಂಸವನ್ನು ಹೊಸದಾದ ರಸವಾದ ಶುಚಿಯದ್ದನ್ನು ತೊಗೊಂಡು ಬಂದು ಕೊಡ್ತೀನಿ. ಅಂಜದಿರು ಹೆದರ್ಕೋಬೇಡ, ಬಡವಾಗದಿರು ಹಸ್ಕೊಂಡಿದ್ದು ಬಡವಾಗಿ ಬಿಡಬೇಡ, ಚಿಂತೆ ಮಾಡಬೇಡ ಹೊಟ್ಟೆಗೇನಪ್ಪ ಅಂಥೇಳಿ. ಸಂಜೆ ಆದರೆ ಬಿಟ್ಟು ಹೊಟ್ಟೋಗ್ತೀಯ ಅಂಥೇಳಿ ಭಯ ಪಟ್ಕೋಬೇಡಪ್ಪ, ಸಂಜೆಯಾದಡೆ ಇರಿಸಿ ಹೋಗೇನು ಎಲ್ಲಿಗೂ, ತಂದು ಊಟ ಕೊಟ್ಬಿಟ್ಟು ಹೊರಟೋಗ್ತಾನೆ ಅಂತ ಅನ್ಕೋಬೇಡ, ನಾನು ನಿನ್ನ ಜೊತೆಗೇ ಇರ್ತೀನಿ, ಎಲ್ಲಿಗೂ ಹೋಗುವುದಿಲ್ಲ. ಚಿಂತಿಸಿದರೆ ಎಲಮ್ಮ, ಆ ಎಲಮ್ಮ ಎಲಮ್ಮ ಅನ್ನೋದು ಇಲ್ಲಿ ಭಾಳ ಚೆನ್ನಾಗಿ ಬಳಸ್ಕೋತಾನೆ. ಏನು ಚಿಂತೆ ಮಾಡಬೇಡ ಕಣಯ್ಯ ಅಂತೀವಲ್ಲ ಹಾಗೆ. ಎಂದು ಕುಣಿದಾಡುತ್ತಂ ಕಂಡ ಹುಲ್ಲೆಯ ನೆಚ್ಚು, ಆ ಕಾಣಿಸಿಕೊಂಡಂತಹ ಆ ಒಂದು ಜಿಂಕೆಯನ್ನು ಹೊಡೆದಿದ್ದಾನಂತೆ. ತಂದಂಬು ಸಹಿತವಿದೆ ದೇವಾ, ನೋಡು ಎತ್ಕೊಂಡು ಬಂದ ಇವನು ಬಿಟ್ಟ ಬಾಣ ಇನ್ನೂ ಚಿಚ್ಕೊಂಡಿದೆ ಅದಕ್ಕೆ, ಅದನ್ನು ನೇರವಾಗಿ ತಂದು ಶಿವನ ಮುಂದೆ ಇಟ್ಟಿದ್ದಾನಂತೆ. ಅಂಬು ಸಹಿತವಿದೆ, ಇನ್ನೂ ನಾನು ಅದರ ಅಂಬುವನ್ನು ಅದರ ಚುಚ್ಚಿದ ಬಾಣ ಕೂಡ ತೆಗೆದಿಲ್ಲ, ಆಯಿತಾ, ನಿನ್ನ ಮುಂದೆನೇ ನಾನು ಸರಿಯಾಗಿ ಅದನ್ನು ಪಾಲು ಮಾಡ್ತೀನಿ. ಅಂಬು ಸಹಿತವಿದೆ ದೇವ, ಹುಸಿಯಂ ಸುಳ್ಳಾಡೋದಿಲ್ಲ, ನಚ್ಚು ನಿನ್ನ ಮುಂದಿಟ್ಟು ಸರಿಯಾಗಿ ಹಸುವೆಂ. ನೋಡ ಹಸುವೆ, ಹಸುಗೆ ಮಾಡ್ತೀನಿ ಅಂದರೆ ಭಾಗ ಮಾಡ್ತೀನಿ, ಬಿಚ್ತೀನಿ, ನಿನ್ನ ಮುಂದೇನೆ ಅದನ್ನು ಬಿಚ್ತೀನಿ, ಬಿಚ್ಚಿ ಅದನ್ನು ಸರಿಯಾಗಿ ಪಾಲು ಮಾಡ್ತೀನಿ. ಎನ್ನವನೇ ಎನ್ನಲ್ಲಿ ಮಾಯವಿಲ್ಲ, ನಿನ್ನನ್ನು ನಂಬು, ನಾನು ಯಾವತ್ತೂ ಮೋಸ ಮಾಡೋದಿಲ್ಲ, ನಿನ್ನ ಮುಂದೇನೆ ಅದನ್ನು ಬಿಚ್ಚಿ, ನಿನಗರ್ಧ ನನಗರ್ಧ. ನೋಡ ಏನು ತದಂ ಸ್ನೇಹದಿಂ ಬಿರ್ಚುತಂ, ಸರಿ ಮಾಡಿ ನಿನಗೆ ಮನವೊಲಿದುದಂ ಕೊಳ್ಳುವುದು. ಸರಿಯಾಗಿ ಎರಡು ಭಾಗ ಮಾಡ್ದ, ಭಾಗ ಮಾಡಿ ನೀನು ಯಾವ್ದು ಬೇಕೋ ತಗೋ ಅಂದ. ಇದು ನ್ಯಾಯ ಅಂದರೆ ಅಲ್ವಾ, ಏ ನಾನು ಕಷ್ಟಪಟ್ಟು ಬೇಟೆ ಆಡಿದ್ದೀನಿ, ನಿನಗೆ ಯಾಕೆ ಕೊಡಬೇಕು, ನೀನೇನು ಮಹಾ ಮಾಡಿದೆ ಅನ್ಬೋದಾಗಿತ್ತು ಅಲ್ವೇ, ಸುಮ್ಮನೆ ಕೂತಿದ್ಯಾ ಅಂತ. ಆದರೆ ಒಂದು ಬಾರಿ ನಂಬಿಕೆ ತೋರಿಕೊಟ್ರೆ ನೀನು ನನ್ನಿವಂತ ನಿನಗೆ ಅರ್ಧ ಕೊಡ್ತೀನಿ ಮಾತು ಕೊಟ್ಟಿದ್ದ ತಾನೇ, ಅದನ್ನು ಉಳಿಸ್ಕೊತಾನೆ. ನೋಡಿ ಎರಡು ಭಾಗ ಮಾಡಿ ನಿನಗೆ ಯಾವುದು ಬೇಕಾ ತಗೋ ಅನ್ನಂತೆ. ನಿನಗೆ ಮನವೊಲಿದುದಂ ಕೊಳ್ಳುವುದೇನು ತ ನೋಡಿ ತಪ್ಪದೆ, ಎನ್ನಾಣೆ ಸರಿ ನಿನ್ನಾಣೆ ಸರಿ ಎಂದು ಒಪ್ಪೈಸಿ ಕೊಡುತ್ತಲ್ಲಿ ನುಡಿದಂ ಮನಂ ಸಂದು ನಿನ್ನ ಭಾಗವನಾರ ಕೈಯೊಳು ಕುಡೆಂ. ಆಯಿತು, ನಿನ್ನ ಭಾಗನ ನಾನು ಇನ್ಯಾರಿಗೂ ಕೂಡ ಕೊಡೋದಿಲ್ಲ, ಇನ್ನಾನೇ ಕಾಸಿ ಲೇಸಂ ಮಾಡುವೆ ಬಿಡೆ, ನಾನು ಬೇರೆಯವ್ರಿಗೆ ಕೊಡೋದಿಲ್ಲ, ನಾನೇ ನಿನ್ನ ಭಾಗ ತಗೊಂಡು ಚೆನ್ನಾಗಿ ಬೇಯಿಸಿ
ಚೆನ್ನಾಗಿ ಅದನ್ನು ರುಚಿಯಾಗಿ ಮಾಡಿ ನಿನಗೆ ಒಪ್ಪಿಸ್ತೀನಿ, ನೀನೇನು ಯೋಚನೆ ಮಾಡಬೇಡ. ಇಂತಹ ಒಂದು ಮುಗ್ಧತೆ, ಮುಗ್ಧತೆಯಲ್ಲೂ ಇರುವಂತಹ ಆ ನಿಷ್ಠೆಯನ್ನು ಗಮನಿಸಿ. ಬಹಳ ಎಂದೊಂದು ಚೆನ್ನ ಸುಂಟಿಗೆ ಗೋಲನ್ನು ಅಳವಡಿಸಿ, ಸುಂಟಿಗೆ ಗೋಲು ಅಂತಂದಾಗ ಆ ಮಾಂಸವನ್ನು ಸುಡುವುದಕ್ಕೆ ಹಾಕ್ತಕ್ಕಂಥದ್ದು, ಸುಂಟಿಗೆ ಅಂದರೆ ಮಾಂಸ. ಸುಂಟಿಗೆ ಗೋಲನ್ನು ಅಳವಡಿಸಿ ತಂದು ಕಿಚ್ಚ ಹೊಸೆದು, ಕಿಚ್ಚನ್ನಂದರೆ ಒಂದು ಮರ, ಒಂದು ಇದೊಂದು ಏನು ಹೇಳ್ತೀವಿ, ಮರದ ತುಂಡಿನ ಇನ್ನೊಂದು ಮರದ ತುಂಡನ್ನು ಚೆನ್ನಾಗಿ ಮಸೆದು ಆ ಬೆಂಕಿ ಹೊಸದಿದ್ದಾನೆ, ಹಚ್ಚಿಸಿದ್ದಾನೆ. ಹೊಸೆದು ಹೊಸ ಕಂಡಮಂ ಬಿಡಿಸಿ, ಕೆಂಪುಳ್ಳ ನುಂಪುಳ್ಳ ಸೊಂಪುಳ್ಳ ಕಂಡಮಂ ಇಂಪುಳ್ಳ ತಂಪುಳ್ಳ ಕಂಪುಳ್ಳ ಕಂಡಮಂ ಕಾಸು ತಂ ತೆಗೆ ತೆಗೆದು ಪರಿಪಾಕಮಂ ಮಾಡಿ, ಲೇಸಪ್ಪ ಮೃದುವಪ್ಪ ತೆಳುಗಂಡಮಂ ನೋಡಿ, ನಾಲಗೆಯೊಳಾಯ್ದಾಯ್ದು ಕೊಂಡವಂ ಬೇರಿರಿಸಿ, ಮೇಲಪ್ಪ ಮುತ್ತುಗದ ಪತ್ತಳೆಯ ಬಾಸಣಿಸಿ, ಕೊಂಡು ಬಂದ ಎನ್ನವನೇ ಎನ್ನವನೇ ಉಣ್ಣವನೇ ಉಣ್ಣವನೇ. ಎಷ್ಟು ಚೆನ್ನಾಗಿದೆ. ಚೆನ್ನಾಗಿರೋ ಭಾಗವನ್ನು ಕೆಂಪುಳ್ಳ ತಂಪುಳ್ಳ ಕಂಪುಳ್ಳ ಕಂಡಮ, ಆಗ ತಾನೇ ಬಿಡಿಸಿದಂತಹ ಆ ಒಂದು ಜಿಂಕೆಯ ಮಾಂಸವನ್ನು ಬೇಯಿಸಿ ಅದರಲ್ಲಿ ಚೆನ್ನಾಗಿರುವಂಥದ್ದನ್ನು, ಮೃದುವಾಗಿರ್ತಕ್ಕಂಥದ್ದ, ರುಚಿಯಾಗಿರ್ತಕ್ಕಂಥದ್ದನ್ನು ನೋಡಿ. ಇಲ್ಲಿ ಎಂಜಲಿನ ಪ್ರಶ್ನೆ ಅನ್ನುವಂಥದ್ದು ಇದೆಯಲ್ಲ, ಮೀಸಲು ಅಂತನ್ನುವ ಒಂದು ಭಾಗ ಇದೆ. ದೇವರಿಗೆ ಮೀಸಲು ಇಡಬೇಕು, ಎಂಜಲಾಗಬಾರ್ದು. ಅದು ನೈವೇದ್ಯ, ನೈವೇದ್ಯ ಅಂದರೆ ಅದು ಮೀಸಲಾಗಿರಬೇಕು, ಎಂಜಲಾಗಬಾರ್ದು. ಈ ಎಂಜಲಿನ ಬಗೆಗೆ ಮತ್ತೆ ಮತ್ತೆ ನಮ್ಮಲ್ಲಿ ಅನೇಕ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಎಂಜಲು ಎಂಜಲು ಅನ್ನುವುದು, ಇದು ಪವಿತ್ರ ಅದು ಅಪವಿತ್ರ ಅನ್ನುವುದು, ದೈವಕ್ಕೆ ಯಾವುದನ್ನು ನಾವು ಕೊಟ್ಟರೆ ಪವಿತ್ರವಾದದ್ದು, ಯಾವುದು ಶ್ರೇಷ್ಠ, ದೈವ ಎನ್ನತಕ್ಕಂಥದ್ದಕ್ಕೆ ಈ ರೀತಿ ಮಾಂಸವನ್ನು, ಈ ರೀತಿಯ ಮದ್ಯವನ್ನು, ಇನ್ನೇನನ್ನೋ ಮತ್ತೇನನ್ನೋ ಕೊಡುವಂಥದ್ದು ಅದು ಅತ್ಯಂತ ನಿಕೃಷ್ಟವಾದದ್ದು ಎಂದು ಭಾವಿಸುವಂತಹ ಜನಾಂಗಗಳು ಮತ್ತು ಚಿಂತನೆಗಳಿರುವಾಗ, ನನ್ನ ದೈವಕ್ಕೆ ನನ್ನ ಆಹಾರವನ್ನು ನಾನು ಪ್ರೀತಿಯಿಂದ ಕೊಡ್ತೇನೆ, ನಿನ್ನ ದೈವಕ್ಕೆ ನಿನ್ನ ಆಹಾರವನ್ನು ಕೊಡು. ಹಾಗಾಗಿ ಇಲ್ಲಿ ನನ್ನ ದೈವಕ್ಕೆ ನನ್ನ ಆಹಾರ, ನಿನ್ನ ದೈವಕ್ಕೆ ನಿನ್ನ ಆಹಾರ, ಅಥವಾ ದೈವ ಎನ್ನತಕ್ಕಂಥವನಿಗೆ ಕೊಡುವ ಆಹಾರದಲ್ಲಿ ಅಥವಾ ಯಾವುದೇ ವ್ಯಕ್ತಿ ತಿನ್ನುವ ಆಹಾರದಲ್ಲಿ ಈ ರೀತಿಯ ಮೇಲು ಕೀಳು, ಪವಿತ್ರ ಅಪವಿತ್ರ, ಶ್ರೇಷ್ಠ ಕನಿಷ್ಠ ಎನ್ನುವ ಈ ವ್ಯತ್ಯಾಸವನ್ನು ನಾವೇನು ಮಾಡಿಕೊಂಡಿದ್ದೀವಿ, ಇಂತಹ ವ್ಯತ್ಯಾಸವನ್ನೇ ಹೊಡೆದು ಹಾಕುವಂಥದ್ದನ್ನು ನಾವು ನೋಡ್ತೀವಿ. ಶಿಷ್ಟ ದೈವಗಳ ಪರಿಕಲ್ಪನೆಯಲ್ಲಿ ನಾವು ಬರುವಂಥದ್ದು ನೈವೇದ್ಯದ ಪರಿಕಲ್ಪನೆ, ಷೋಡಶ ಉಪಚಾರದ ಪರಿಕಲ್ಪನೆ, ಎಲ್ಲವನ್ನ ಮೀಸಲು ಮಾಡಬೇಕು, ಮೀಸಲು ಕೆಟ್ಟರೆ ದೇವರು ಶಾಪ ಕೊಟ್ಟುಬಿಡ್ತಾನೆ ಎನ್ನುವ ತರಹದ ಭಯದಲ್ಲಿ ಮಾಡುವ ಪೂಜೆಗಿಂತ ಭಿನ್ನವಾಗಿ ಇಲ್ಲಿ ಈ ಕಣ್ಣ ಮಾಡ್ತಾ ಇರುವಂತಹ ಈ ಒಂದು ಸಹಜ ಆ ಪ್ರೇಮ, ಹೃದಯದಲ್ಲಿ ಉಕ್ಕಿರುವ ಪ್ರೇಮವೇ ಭಕ್ತಿಯಾಗಿರುವ ಅವನ ಪೂಜೆಯ ವಿಧಾನವನ್ನು ಗಮನಿಸಿ. ಭಕ್ತಿ ಎನ್ನುವುದಕ್ಕಾಗಲಿ, ಪೂಜೆ ಎನ್ನುವುದಕ್ಕಾಗಲಿ ಒಂದೇ ಬಗೆಯಾದಂತಹ ಯಾವ ಮಾದರಿಯೂ ನಮ್ಮ ಭಾರತ ಸಂಪ್ರದಾಯದಲ್ಲಿ ಇಲ್ಲ. ಅವರವರ ಭಾವಕ್ಕೆ, ಅವರವರ ಬಕುತಿಗೆ, ಅವರವರಿಗೆಲ್ಲ ದೈವ ನೀನಪ್ಪ. ನೀನು ನಿನ್ನ ದೈವವನ್ನು ನೀನು ಹೇಗಾದರೂ ಕಂಡ್ಕೋಬಹುದು, ಹೇಗಾದರೂ ಅರ್ಚಿಸ್ಬೋದು, ಹೇಗಾದರೂ ಪೂಜಿಸ್ಬೋದು. ನೀನು ಎಲ್ಲ ರೀತಿಯ ಶ್ರೇಷ್ಠವಾದ ವಸ್ತುಗಳನ್ನು ಇಟ್ಕೊಂಡು 16 ಬಗೆಯ ಪೂಜಾ ವಿಧಾನಗಳನ್ನು, ಆ ಪಾದ್ಯವನ್ನು, ಅರ್ಘ್ಯವನ್ನು, ಅಥವಾ ಅರಿಶಿಣವನ್ನು, ಕುಂಕುಮವನ್ನು, ಗಂಧವನ್ನು, ಹೂವನ್ನು, ಧೂಪವನ್ನು, ನೈವೇದ್ಯ, ಹೀಗೆ 16 ಬಗೆಯಲ್ಲಿ ಪೂಜೆಯನ್ನು ಮಾಡುವಂತಹ ಕ್ರಮವೊಂದನ್ನು ಅತ್ಯಂತ ಶ್ರೇಷ್ಠವೆಂದು ಭಾವಿಸಲಾಗುತ್ತೆ. ಆದರೆ ಈ ಇಡೀ ಮಧ್ಯಕಾಲೀನ ಕರ್ನಾಟಕದ ಸಾಹಿತ್ಯದ ಒಳಗಡೆಗೆ ವಚನಕಾರರಾದ ಶರಣರಿರ್ಬೋದು, ಕೀರ್ತನಕಾರರಾದಂತಹ ದಾಸರುಗಳಿರಬಹುದು, ಅಥವಾ ಹರಿಹರನಂತಹ ಭಕ್ತ ಕವಿ ಇರಬಹುದು, ಅಥವಾ ತತ್ವಪದಕಾರರಿರಬಹುದು, ಇವರೆಲ್ಲ ಹೇಳುವುದೇನನ್ನ, ಭಕ್ತಿ ಎನ್ನುವುದು ಹೀಗೆ ಇರಬೇಕು ಅಂತ ಇಲ್ಲ, ಅದು ತೋರುಗೊಡುವೆಯ ಭಕ್ತಿ ಆಗಬಾರ್ದು, ಡಂಬಾಚಾರದ ಭಕ್ತಿ ಆಗಬಾರ್ದು. ಪೂಜೆ ಎನ್ನುವಂಥದ್ದು ಕೂಡ ಉಳ್ಳವರ ಪೂಜೆಯೇ ಬೇರೆ, ಇಲ್ಲದವರ ಪೂಜೆಯೇ ಬೇರೆ ಆಗ್ಬಾರ್ದು. ಹಾಗಾದರೆ ನೀವು ಎಲ್ಲ ಬಗೆಯಲ್ಲಿ ಶ್ರೇಷ್ಠವಾದಂತಹ ಮೃಷ್ಟಾನ್ನವನ್ನು, ಶ್ರೇಷ್ಠವಾದಂತಹ ಒಂದು ಆ ಪಂಚ ಪರಮಾನ್ನಗಳನ್ನು, ಶ್ರೇಷ್ಠವಾದಂತಹ ಅಭಿಷೇಕಕ್ಕೆ ಬೇಕಾದಂಥವುಗಳನ್ನೆಲ್ಲ ಇಟ್ಕೊಂಡು ಮಾಡಿದರೆ ಮಾತ್ರ ಭಗವಂತ ಒಲಿತಾನೆ ಎನ್ನುವಂಥದ್ದನ್ನೇ ಇದು ಸುಳ್ಳು ಮಾಡ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಭಕ್ತಿ ಮುಖ್ಯವೇ ಹೊರತು, ನೀನು ಮನಮುಟ್ಟಿ ಏನನ್ನು ಭಗವಂತನಿಗೆ ಕೊಡ್ತೀಯಾ ಅನ್ನೋದು ಮುಖ್ಯವೇ ಹೊರತು, ಭಗವಂತನಿಗೆ ಅರ್ಪಿತ ಅಂತೀಯ ಅನ್ನೋದು ಮುಖ್ಯವೇ ಹೊರತು ನೀನೇನು ಕೊಟ್ಟೆ ಅನ್ನೋದು ಮುಖ್ಯ ಆಗೋದೇ ಇಲ್ಲ. ಅನೇಕ ಹರಿದಾಸರು ಕೂಡ ಈ ಮಾನಸ್ ಪೂಜೆಯನ್ನು ಕುರಿತು ಹೇಳ್ತಾರೆ.
ಹರಿಹರನಂಥವನು ಅವನ ಪುಷ್ಪರಗಳಲ್ಲಿ ಹೇಳ್ತಾನೆ, ಸೂರ್ಯ ಕಿರಣ ಮುಟ್ಟದ ಬೆಳಗಿನ ಹೊತ್ತಿಗೆ ದುಂಬಿ ಮುಟ್ಟಿ ಮಡಿ ಮೈಲಿಗೆ ಮಾಡದಂತೆ ಆ ಒಂದು ಹೂವನ್ನು ಭಗವಂತನಿಗೆ ಶಿವಾರ್ಪಿತ ಅಂತ ಹೇಳಿಕೊಡುವಂಥದ್ದನ್ನು ಅವನು ಹೇಳ್ತಾನೆ ಇಲ್ಲಿ. ಅಲ್ಲಿ ದುಂಬಿ ಮುಟ್ಟು ಎಂಜಲು ಮಾಡದ ಹೂವಿನ ಪರಿಕಲ್ಪನೆಯನ್ನು ಅಲ್ಲಿ ಬರುವಂತಹ ಒಂದು ಸಂಪ್ರದಾಯ ಶರಣನಾದ ಶಿವಭಕ್ತನ ದಿನಚರಿಯಲ್ಲಿ ಹೇಳಿದರೆ, ಇಲ್ಲಿ ಶಬರಿಯ ಹಾಗೆ ಆ ತಿಂದು ನೋಡಿ ರುಚಿಯಾದ ಸವಿಯಾದಂಥ ಮೃದುವಾದ ಖಂಡಗಳನ್ನೆಲ್ಲ ಅವನು ಬೇರೆ ಇಟ್ಟು 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 ಅದನ್ನು ಮುಚ್ಚಿ ಮುತ್ತುಗದ ಎಲೆಗಳಲ್ಲಿ ಮುಚ್ಚಿ ಶಿವನಿಗೋಸ್ಕರ ಎತ್ತಿಡ್ತಾ ಇದ್ದಾನೆ ನೋಡಿ. ಇಲ್ಲಿ ಎಂಜಲು ಅನ್ನುವ ಪ್ರಶ್ನೆಯೇ ಇಲ್ಲ. ಈ ಎಂಜಲಿನ ಪ್ರಶ್ನೆಯನ್ನು ಮತ್ತೆ 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 ವಚನಕಾರರು ಕೇಳ್ತಾರೆ, ಏನು ಎಂಜಲು, ಯಾವುದು ಎಂಜಲು? ಕನಕದಾಸರು ಎಂಜಲು ಎಂಜಲು ಅನ್ನತಿಯಲ್ಲ, ಶಿವನಿಗೆ ಅರ್ಪಿಸುವಂತಹ ಜೇನು ಆ ಹುಳದ ಎಂಜಲಲ್ಲವೇ? ಆ ಶ್ರೇಷ್ಠವಾದ ಪವಿತ್ರವಾದ ಜಲವೆನ್ನುವುದು ಮೀನಿನ ಎಂಜಲಲ್ಲವೇ? ಯಾವುದನ್ನು ಶ್ರೇಷ್ಠವಾದ ಕ್ಷೀರ ಅಂತ ನೀನು ಕರಿತೀಯೋ ಅಭಿಷೇಕಕ್ಕೆ, ಅದು ಆ ಕರುವಿನ ಎಂಜಲಲ್ಲವೇ? ಯಾವುದು ಮಡಿ, ಯಾವುದು ಮೈಲಿಗೆ, ಯಾವುದು ಶ್ರೇಷ್ಠ? ನೋಡಿ, ಹರಿಹರನಲ್ಲಿ ಕಂಡುಬರುವ ಈ ರೀತಿಯ ಜಿಜ್ಞಾಸೆಯನ್ನು ರಾಘವಾಂಕನಲ್ಲಿ ನಾನು ಗಾನರಾಣಿಯರ ಸಂದರ್ಭದಲ್ಲಿ ಹೇಳ್ತೇನೆ ಅಲ್ವಾ. ನಾಯಿಯ ಮೊಲೆ ಹಾಲಿಗಾದರೆ ಕನಿಷ್ಠ ಭಾವ, ಆದರೆ ಗೋವಿನ ಹಾಲಿಗಾದರೆ ಶ್ರೇಷ್ಠ ಭಾವ ಹೇಗೆ? ಎರಡೂ ಭಗವಂತ ಅವರವರ ಕೂಸಿಗಾಗಿ ಅವರವರ ಆ ತಾಯಿಯ ಮೊಲೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಅಮೃತ. ಅದು ಯಾವುದನ್ನು ಮನುಷ್ಯ ಬಳಸ್ತಾನೋ ಅದನ್ನು ಶ್ರೇಷ್ಠ ಅನ್ನೋದು, ಯಾವುದು ಮನುಷ್ಯ ಬಳಸೋಕ್ಕಾಗಲ್ವೋ ಅದನ್ನು ಕನಿಷ್ಠ ಅನ್ನುವ ಈ ರೀತಿ ಮಾಡಿರುವ ತರತಮಗಳೆಲ್ಲವೂ ಮನುಷ್ಯ ನಿರ್ಮಿತವೇ ಹೊರತು ಆ ಭಗವಂತನ ದೃಷ್ಟಿಯಲ್ಲಿ ಆ ನಾಯಿಯೂ ಒಂದು ತಾಯಿಯೇ, ಮನುಷ್ಯನ ಮಗುವಿನ ಕೂಸಿನ ತಾಯಿಯೂ ತಾಯಿಯೇ, ಹಾಗೆ ಕರುವಿನ ತಾಯಿಯಾದ ಹಸುವಿನ ಮೊಲೆಯಲ್ಲಿರುವ ಹಾಲಾಗಲಿ, ತಾಯಿಯ ಮೊಲೆಯಲ್ಲಿರುವ ಹಾಲಾಗಲಿ, ನಾಯಿಯ ಮೊಲೆಯಲ್ಲಿರುವ ಹಾಲಾಗಲಿ, ಅವುಗಳಿಗೆ ಪೊರೆಯುವ ಗುಣವಿದೆ, ರಕ್ಷಿಸುವ ಗುಣವಿದೆ, ಅಮೃತ ಸಮಾನವಾಗಿ ತನ್ನ ಕೂಸನ್ನು ಸಲಹುವ ಶಕ್ತಿಯನ್ನು ದೈವ ಅದಕ್ಕೆ ಕೊಟ್ಟಿರ್ತಾನೆ. ಅದರಲ್ಲಿ ಯಾವ ತರತಮವೂ ಇಲ್ಲ. ಅದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಮನುಷ್ಯ ಕೇಂದ್ರಿತವಾಗಿ ನಾವು ಎಷ್ಟು ಆಲೋಚನೆ ಮಾಡ್ತೀವಿ ಅಂದರೆ, ನಮಗೆ ಯಾವುದು ಉಪಯುಕ್ತವೋ, ನಮಗೆ ಯಾವುದು ಶ್ರೇಷ್ಠವೋ, ನಮಗೆ ಯಾವುದು ಬೇಕೋ ಅದನ್ನೆಲ್ಲ ಶ್ರೇಷ್ಠವೆಂದು ಕರೆಯುವುದು, ನಮಗೆ ಯಾವುದು ಬೇಡವೋ ಅದನ್ನೆಲ್ಲ ಕನಿಷ್ಠ ಅಂತ ಹೇಳಿ ಅಪವಿತ್ರ ಅಂತ ಕರೆಯುವ ಒಂದು ಸಂಪ್ರದಾಯವನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ಹೇಗೆ ತಗೊಂಡು ಬರ್ತಾ ಇದ್ದಾನೆ, ಇಂಪುಳ್ಳ ತಂಪುಳ್ಳ ಕಂಪುಳ್ಳ ಕಂಡಮಂ ಕಾಸುತ ತೆಗೆ ತೆಗೆದು ಪರಿಪಾಕಮಂ ಮಾಡಿ ಚೆನ್ನಾಗಿ ಹದವಾಗಿ ಬೇಯಿಸಿದ್ದಾನೆ. ಕೆಲವು ಸುಟ್ಟೋಯ್ತಂತೆ, ಅದನ್ನು ಪಕ್ಕಕ್ಕಿಟ್ಟ, ಚೆನ್ನಾಗಿ ಬೆಂದಿದ್ದನ್ನು ಇಟ್ಕೊಂಡ. ಹಾಗೆ ಮುತ್ತುಗದ ಪತ್ತಳೆಯಲ್ಲಿ ಆ ಎಲೆಯಲ್ಲಿ ಅದನ್ನು ಮುಚ್ಚಿ ಬಾಸಣಿಸಿ ಮುಚ್ಚಿಟ್ಕೊಂಡು ಬಂದು ತಗೊಂಡು ಬಂದು ಎನ್ನವನೇ ಉಣ್ಣವನೇ ಉಣ್ಣವನೇ ಅಪ್ಪ ಊಟ ಮಾಡೋ ಅಂಡಲೆವು ತೆನ್ನವನೇ ಇಟ್ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಎನ್ನವನೇ ಊಟ ಮಾಡು ಅಂತಾನೆ. ಹಿಂಗೆ ನಾಲ್ಕು ಹೆಜ್ಜೆ ಹಾಕ್ತಾನೆ, ಅಂಡಲೆವು ತೆನ್ನವನೇ ಸವಿ ನೋಡು ನೋಡುವನೇ, ಎನ್ನವನೇ ಎನ್ನಾಣೆ ಉಣ್ಣವನೇ ಉಣ್ಣವನೇ ಎನ್ನವನೇ ನಿನ್ನಾಣೆ ಸವಿ ಸವಿದು ನೋಡು ನೋಡೆನ್ನವನೇ. ಏನು ಮುಲ್ಲಲ್ಲೇ ಗರೆದು ತಾಯಿ ಮಗುವಿಗೆ ಊಟ ಮಾಡು ಕಂದ ಅಂಥೇಳಿ ಇಷ್ಟೆಲ್ಲ ಮುದ್ದು ಮಾಡ್ತಾಳೋ ಹಾಗೆ ಆ ಶಿವನಿಗೆ ಕಣ್ಣ ಮುದ್ದು ಮಾಡ್ತಾ ಇದ್ದಾನೆ, ಪ್ರೀತಿ ಮಾಡ್ತಾನೆ. ಉಣ್ಣಪ್ಪ ಸವಿ ನೋಡಪ್ಪ ರುಚಿ ನೋಡಪ್ಪ ಅಂತ ಹೇಳಿ ಹೇಳ್ತಾ ಇದ್ರೆ ಆ ಪ್ರೀತಿಗೆ ಕರಗಿದ ಶಿವ ತನ ತನಗೆ ಏನಲಲ್ಲಿ ಶಂಕರಂ ಕೈಗೊಂಬ ಮಾಳ್ಕೆಯಿಂ ತನ ತನಗೆ ಭೂತಕ್ಕೆ ಕೊಟ್ಟ ನುಲಿದರ್ತಿಯಿಂ ಆತುರದ ಪ್ರೇಮದ ತಾನೆ ಆರೋಗಿಪಂ ಭೂತ ಸಂಕುಲಕ್ಕೆ ಮಾಂಸವನಿತ್ತು ರಾಗಿಪಂ ಭಕ್ತನ ಮನಕ್ಕೆ ತಾನುಂಡಂತೆ ಮಾಡುತ್ತಂ ಭಕ್ತಿಯಿಂದವೇ ತಣಿದು ತೇಗಿ ತೂಗಾಡುತ್ತಂ. ಇಷ್ಟು ಕೇಳ್ಕೊಳ್ತಾ ಇರ್ಬೇಕಾದ್ರೆ ಅದನ್ನೆಲ್ಲ ತಗೊಂಡಿದ್ದಾನೆ, ತಾನು ಊಟ ಮಾಡಿದ ಹಾಗೆ ಮಾಡ್ತಾ ಆ ಕಣ್ಣನಿಗೆ ತಾನು ಶಿವ ಊಟ ಮಾಡ್ದ ಅನ್ನೋ ನಂಬಿಕೆ ಬರುವ ಹಾಗೆ ಮಾಡ್ತಾ ಅದನ್ನು ತಗೊಂಡು ತನ್ನ ಭೂತ ಕೋಟಿಗಳಿಗೆಲ್ಲ ಹಂಚಿದ್ದಾನಂತೆ. ಅತ್ಯಂತ ಸಂತೋಷದಿಂದ ತಾನು ಉಂಡಂತೆ ಮನ ತಣಿದು ತೇಗಿದ್ದಾಗ ಆ ಕಣ್ಣನಿಗೆ ಸಂತೋಷ ಆಗಿದೆ. ತೇಗಿ ತೂಗಾಡುತ್ತಮ್ಮ ಇಂತು ಶಿವನ ಆರೋಗಿಸಲು ಕಂಡು ಕಣ್ಣಂದ ಅಂತಾಗಳೇ ನೋಡಿ ಬಾಡುತ್ತಮಿಂತೆಂದ. ಅಡವಿಯೊಳಗೆ ಇನಿತು ದಿನವರ್ಬನಿದ್ದೈ ತಂದೆ. ಇಷ್ಟೊತ್ತ ತನಕ ಅವನಿಗೆ ಅದೆಲ್ಲ ಯೋಚನೆ ಬಂದೇ ಇರಲಿಲ್ಲ. ಇವತ್ತು ತಂದು ಕೊಟ್ಟ ತಕ್ಷಣ ಹೊಟ್ಟೆ ತುಂಬ ಊಟ ಮಾಡಿ ತೇಗಿದ್ದನ ನೋಡಿ, ಅಯ್ಯೋ ಇಷ್ಟು ದಿನ ನೀನು ಒಬ್ಬನೇ ಇದ್ದೀಯಲ್ಲಪ್ಪ, ಹೇಗೆ ಹಸ್ಕೊಂಡಿದ್ಯೋ ಏನು
ಇವತ್ತೇನೋ ನಾ ಬಂದೆ, ಇದಕ್ಕೆ ಮುಂಚೆ ನೀನು ಎಷ್ಟು ಕಷ್ಟಪಟ್ಟಿಯಪ್ಪ, ಈ ದೊಡ್ಡ ಅರಣ್ಯದೊಳಗೆ ನೀನು ಒಬ್ಬನೇ ಇದ್ದೀಯಾ ನೋಡಿ. ಏನೇನು ಯೋಚನೆ ಬರ್ತಾ ಇದೆ, ಒಂದು ಆ ತಾಯ ಪ್ರೇಮದಲ್ಲಿ ಯೋಚನೆ ಮಾಡುವ ಹಾಗೆ ಮಾಡ್ತಿದ್ದಾನೆ. ಅಡವಿಯೊಳಗೆ ಇನಿತು ದಿನ ಒಬ್ಬನಿರ್ದ ಈ ತಂದೆ, ಇಷ್ಟು ದಿವಸ ನೀನು ಒಬ್ಬನೇ ಇದ್ದೀಯ ಈ ಕಾಡಿನಲ್ಲಿ. ನೋಡಿ ನೆರೆ ಸಾಗಿಸುವರಿಲ್ಲಲ್ಲ ತಂದೆ, ಅಯ್ಯೋ ನಿನ್ನನ್ನು ನೋಡಿ ಕಾಪಾಡಿ ಪಾಲನೆ ಪೋಷಣೆ ಮಾಡೋರು ಯಾರೂ ಇಲ್ವಲ್ಲಪ್ಪ ತಂದೆ, ಅಯ್ಯೋ ಎಂಥ ಸ್ಥಿತಿವಂತಪ್ಪ. ಹಾಗೆ ಪಲವು ಉಪವಾಸದೊಳು ಊಟವಂ ಕಂಡೆ ಎನ್ನವನೇ, ಯಾವಾಗ ಶಿವ ತಗೊಂಡು ಊಟ ಮಾಡಿ ತೆಗೆದ್ನೋ ಎಷ್ಟು ದಿವಸ ಆಗಿತ್ತು, ಹಲವು ಉಪವಾಸ ಮಾಡಿ ಇವತ್ತು ಊಟ ನೋಡ್ದಂಗಾಯ್ತು, ನೀನು ಊಟ ಕಂಡ್ಯಲ್ಲಪ್ಪ ಅಂತ ಹೇಳ್ತಾ, ಪಲವು ಉಪವಾಸ ಮಾತಿ ನಾನೇ ಅಲ್ಲ ಕಂಡೆ ಎನ್ನವನೇ, ಪಲವು ಉಪವಾಸದೊಳು ಊಟವಂ ಕಂಡೆ ಎನ್ನವನೇ. ಪಲವು ಮಾತೇನು, ಏನು ಮಾತು ಹೇಳಿ, ಎಷ್ಟು ಅಂತ ಮಾತು ಹೇಳಿ, ನಾನೇ ಸಲಹಿದಪ್ಪೆ. ಆಯಿತು ಬಿಡು, ಬೇರೆ ಮಾತು ಯಾಕೆ, ಇನ್ನು ಮುಂದೆ ನಿನಗೇನು ತೊಂದರೆ ಆಗಲ್ಲ, ನಾನೇ ನಿನ್ನ ಸಲಹತೀನಿ, ನಾನೇ ನಿನ್ನ ಕಾಪಾಡ್ತೀನಿ. ಇಷ್ಟು ದಿನ ನಿನ್ನ ಯಾರು ನೋಡ್ಕೊಳ್ಳೋರಿಲ್ಲ, ಊಟ ತರೋರಿಲ್ಲ, ಉಪವಾಸ ಮಾಡ್ಕೊಂಡಿದ್ದೀಯಾ, ಒಬ್ಬನೇ ಇದ್ದೀಯಾ, ಇನ್ನು ಮುಂದೆ ಹಾಗಾಗಲ್ಲ, ನಾನು ನಿನ್ನನ್ನು ಪಾಲಿಸುವೆ, ಸಲಹಿದಪ್ಪೆ ನಿನ್ನುವನೆ ಎಂದೆನುತ್ತ ಈರುಳಾಗೆ. ಹಾಗಿರ್ಬೇಕಾದ್ರೆ ಕತ್ತಲೆ ಆಯಿತು. ಕತ್ತಲೆ ಆಗಿದ್ದಾಗ ಅಲ್ಲಿ ಬಿದ್ದಿದ್ದಂತಹ ಹುಳ್ಳಿಯ ಹೊರೆಯಂ ತಂದು ಸಣ್ಣ ಪುಳ್ಳೆ ಗಿಳ್ಳೆ ಅದು ಇದು ಎಲ್ಲ ಆರಿಸ್ಕೊಂಬಂದು ಹಗ್ಗಿಯ ನೋಟಿ ಅಗ್ನಿಯನ್ನು ಹಾಕಿ ಅದನ್ನು ಬೆಂಕಿಯನ್ನು ಹತ್ತಿಸಿ ಅಲ್ಲಿ ಕಿಚ್ಚನ್ನು ಹಾಕಿ ದೇವಾಲಯದ ಮುಂದೆ ಬೆಳಕು ಮಾಡಿದ್ದಾನೆ. ಹಗ್ಗಿಯ ನೊಟ್ಟಿ ಬೆಳಗನೆತ್ತು ತಂದು ನಿದ್ದೆಗೈ ತಂದೆ, ಹೆದರ್ಕೋಬೇಡ, ನಾನು ಇರ್ತೀನಿ, ನಿನ್ನನ್ನು ನೋಡ್ಕೋತೀನಿ, ಯಾವ ಭಯ ಇಲ್ಲ, ನಿನ್ನಿದ್ದೆ ಮಾಡು. ನಿದ್ದೆಗೈ ತಂದೆ, ಇನ್ನಾವದು ಗುಡಂಬೇಡ, ಇದ್ದ ಪೆಂಕ ಹಾಗೆ ನಿನಗೆ ಕಾವಲಾಗಿ ನಾನಿರ್ತೀನಿ, ಯಾವ ಭಯನೂ ಬೇಡ, ಯಾವ ದುಃಖನೂ ಬೇಡ, ನೀನು ಮಲುಕ್ಕೊ. ಇದ್ದ ಪೆಂ ಕಾಗಾಗಿ ಕಾಹಾಗಿ ಇದ್ದ ಪೆಂ ದುಗುಡಂಬೇಡ, ಇದ್ದ ಪೆಂ ಕಾಹಾಗಿ ಒಂದುಂಬಯಂಬೇಡ ಎಂದು ಶಿವನಂ ನಿದ್ದೆಗೈಸಿ ಒಳ್ಳೆ ಮುದ್ದು ಮಾಡಿ, ತಾಯಿ ಮಲ್ಕೊಳ್ಳಪ್ಪ ಕಂದ ಅಂತ ಹೇಳೋ ಹಾಗೆ ಮುದ್ದು ಮಾಡಿ ಶಿವನನ್ನು ನಿದ್ದೆ ಮಾಡುವ ಹಾಗೆ ಮಾಡಿ, ನಿದ್ದೆ ಮಾಡಿದಾಗ ಹೊರಗಡೆ ಈ ಪಕ್ಷಿಗಳು ಗುಜು ಬುಜಿ ಗುಜು ಬುಜಿ ಶಬ್ದ ಮಾಡ್ತಾ ಇವೆ. ಈಚೆ ಕಡೆ ಬರ್ತಾನೆ, ನಿಂದು ನಿಂದು ಉಲಿವ ಪಕ್ಷಿಗಳನ್ನೆಬ್ಬಿಸುತ್ತ ಅಂದು, ನಿದ್ದೆಗೆಟ್ಟಡೆ ನಾಳೆ ಹಸುವಿಲ್ಲದೆ ಎನ್ನವಂ ಇದ್ದಂತೆ ಇರ್ಪನ್ ಏನುವಂ ಮುಟ್ಟನ್ ಎನ್ನವಂ ಎನುತಲ್ಲಿ ಬಂದು. ಅಯ್ಯೋ ಈ ಹಕ್ಕಿಗಳೆಲ್ಲ ಶಬ್ದ ಮಾಡಿ ಅವ್ರು ನಿದ್ದೆ ಮಾಡಿಬಿಟ್ಟು ನಿದ್ದೆಗೆಟ್ಬಿಟ್ರೆ ಹಸಿವಾಗೋದಿಲ್ಲ, ನಾಳೆ ಹಸಿವಾಗೋದಿಲ್ಲ ಅಂತಂದರೆ ಮೊದಲಿದ್ದಂಗೆ ಇರಬೇಕಾಗತ್ತೆ ಅವನಿಗೆ ಸ್ಥಿತಿ, ಊಟ ಮಾಡೋದಿಲ್ಲ ಅವನು ಅಂತ ಹೇಳಿ ಆ ಹಕ್ಕಿಗಳನ್ನೆಲ್ಲ ಅಚಲ್ಲ ಬಡಿದ, ಅವುಗಳನ್ನು ಅವನು ಗದರಿಸ್ಕೊಂಡಿದ್ದಾನೆ, ಸುಮ್ಮನಿರಿ ಅಂತ ಹೇಳಿ, ಗಲಾಟೆ ಮಾಡಬೇಡಿ ಅಂತ ಹೇಳಿ ಚಲ್ಲಂ ಬಡಿಯುತ್ತಂ ವನದ ಪಕ್ಷಿಗಳ ನುಂದಣಿಗೆಯ್ದು ನಿಲ್ಲಿಸುತ್ತಂ. ಅವು ಮೆತ್ತಗೆ ದನಿಯನ್ನು ಮಾಡಿ ಆ ಶಬ್ದಗಳನ್ನು ಕೇಳುವ ಹಾಗೆ ಮಾಡಿ, ಆ ಹಕ್ಕಿಗಳು ಮಾತಾಡದೆ ಇರುವ ಹಾಗೆ, ಗಜಿಬಿಜಿ ಮಾಡದ ಹಾಗೆ, ಗಲಾಟೆ ಮಾಡದ ಹಾಗೆ ಅವುಗಳನ್ನೆಲ್ಲ ಸುಮ್ಮನಿರಿಸಿ ತಿರುಗಿ ಬಂದು ಒಳಪಕ್ಕು ನಿದ್ರೆಯ ಮನಾಲಿಸಿ ಮಲ್ಕೊಂಡ ಅಂತ ನೋಡ್ತಾ ಇದ್ದಾನೆ. ಇದು ತಮ್ಮ ಕಂದಗಳು ಮಲಗಿದರೆ ತಾಯಂದರು ಮಲಗಿದೆಯೋ ಇಲ್ವೋ ಅಂಥೇಳಿ ನೋಡ್ತಾರೆ, ಆವಾಗವಾಗ ಕೆಲಸದ ಮಧ್ಯೆ ಬರೋದು ನೋಡೋದು ಮಾಡ್ತಾರಲ್ಲ, ಹಾಗೆ ಬಂದು ನಿದ್ದೆ ಮಾಡ್ತಿದ್ದಾನ ಅಂಥೇಳಿ ಒಳಗೆ ಬಂದು ನಿಲಿ ಕೇಳ್ಕೊಳ್ತಾನಂತೆ, ಆಲಿಸುತ್ತೆ. ಇರದೆ ಪೊರಮಟ್ಟು ಮೆಲ್ಲನೆ ಪೊರಗನ ಆಲಿಸುತ್ತೆ. ಹೊರಗೋಗಿ ಹೊರಗಡೆ ಏನು ಗಲಾಟೆ ಆಗ್ತಿಲ್ಲ ತಾನೆ ಅಂಥೇಳಿ ಹೊರಗೆ ಹೋಗಿ ನೋಡ್ತಾನೆ, ಮತ್ತು ಒಳಗೆ ಬರ್ತಾನೆ. ಒಳಗೆ ಬಂದು ಒಳಪಕ್ಕು ಮತ್ತು ಸುಯ್ಯಲೆರ ಎಲ್ಲರನ್ನು ಆಲಿಸಿ ನಿದ್ದೆ ಮಾಡುವಾಗ ಬರುವಂತಹ ಆ ಒಂದು ಸುಯ್ಯಲಿನ ಉಸಿರಾಟದ ದನಿಯನ್ನು ಕೇಳಿಸ್ಕೊಳ್ತಾ, ತಿಳಿಯದೆ ಇನ್ನೂ ಬಳಲಿದಂ ನಿದ್ದೆಗೆಯೇ ಎಂದು. ನೋಡಿ ಬಳಲಿದ್ದಾನೆ, ನಿದ್ದೆಗೆಯಪ್ಪ ನಿದ್ದೆ ಮಾಡಪ್ಪ ಅಂಥೇಳಿ ಮಾಡಿ ಇಂತು ಹೀಗೆ ಬೆಳಗಾಗೋ ತನಕ ಅವನು ಮಲ್ಕೊಂಡೋ ಇಲ್ವೋ ಅಂತ ನೋಡ್ತಾ, ಅವನಿಗೇನು ತೊಂದರೆ ಆಗುತ್ತೋ ಅಂತ ನೋಡ್ತಾ, ಆಚೆ ಕಡೆ ಯಾವ ಮೃಗ ಪಕ್ಷಿಗಳು ಗಲಾಟೆ ಮಾಡದೇ ಇರೋ ಹಾಗೆ ನೋಡ್ಕೊಳ್ತಾ ಅವನನ್ನು ಕಾಪಾಡಿಕೊಂಡು ಇಡೀ ರಾತ್ರಿ ಕಾದಿದ್ದಾನೆ. ನಿದ್ದೆಗೆ ಎಂದು ಇಂತು ಬೆಳಗಪ್ಪನ್ನೆಗಂ ಜಾಗರಂ ಮಾಡಿ, ನಿದ್ದೆನೆ ಮಾಡಲಿಲ್ಲ ಕಣ್ಣ. ಕಂತುಂ ಮದಹರನ್ ಉಪ್ಪವಡಿಸಿ, ಕಂತು ಮದಹರನು ಪವಡಿಸಿ, ಆ ಶಿವನು ಮಲಗಿರಬೇಕಾರೆ ಕಂತುಹರ ಅಂತಂದಾಗ ಮನ್ಮಥನನ್ನು ಕೊಂದಂಥವನು. ಉಪ್ಪವಡಿಸೇ ನಲವಿಂ ನೋಡಿ, ಚೆನ್ನಾಗಿ ನಿದ್ದೆ ಮಾಡಿದ್ದನ್ನು ನೋಡಿ, ಸಂತೋಷದಿಂದ ನೋಡಿ, ಬೆಳಿಗ್ಗೆ ಎದ್ದಾಗ ಪಸಿದಯ್ಯ ನಿಳಿ ನಿದ್ರೆ ತಿಳಿದೆದ್ದಯ್ಯ ಎನ್ನವನೇ,
ಹೊಟ್ಟೆ ಹಸಿವಾಗ್ತಾ ಇದೆಯಾ? ಆಯ್ತಾ ನಿದ್ದೆ? ನಿದ್ದೆ ತಿಳಿದೆದ್ದೆಯಾ? ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಅಮ್ಮಂದರು ಮಾತಾಡಿಸ್ತಾರಲ್ಲ ಹಾಗೆ, ನಿದ್ದೆ ತಿಳಿದೆದ್ದೆಯಾ? ಹೊಸ ಮಾಂಸಮಂ ತರಲೊಪ್ಪೆನೆ ತರಲ್ಪೋಪೆನೆ ತರಲ್ಪೋಪೆನೆ. ನಾನು ಹೊಸ ಮಾಂಸ ಇವತ್ತು ಊಟಕ್ಕೆ ತೊಗೊಂಬರಕ್ಕೆ ಹೋಗ್ಲ ನಾನು. ಆಯ್ತಾ ನಿದ್ದೆ? ಚೆನ್ನವನೆ ಕಡುವೇಗದಿಂ ಬಂದ ಪೆಂ, ನೋಡು ನಿನ್ನಾಣೆ ತಡೆಯನ್ ಒಂದೆಡೆಯೊಳುಂ, ನಿಲ್ಲೆ ನಾ ನಿನ್ನಾಣೆ ಎನ್ನುತ್ತೆ ಸಂತೈಸುತಂ. ನೇಹದಿಂ ಪೊರಮಟ್ಟು ಮನದೊಳಗೆ ದೂರಿಸುತ್ತೆರಡು ಮೂರಡಿ ಇಟ್ಟು. ನಾನು ಹೊಸ ಮಾಂಸವನ್ನು ಊಟವನ್ನು ತರೋಕೆ ಹೋಗ್ತೀನಿ, ನಾನು ಭಾಳ ತಡ ಮಾಡೋದಿಲ್ಲ, ಬೇಗ ಬಂದ್ಬಿಡ್ತೀನಿ, ಪ್ರೀತಿಯಿಂದ ಹೊರಗೆ ಹೋಗ್ತಿದ್ದೀನಿ, ಬೇಗ ಬರ್ತೀನಿ ಅಂಥೇಳಿ. ನೋಡಿ ನಿನ್ನಾಣೆ ಸಂತೈಸುತ್ತ ಮಕ್ಕಳಿಗೆ, ಅಮ್ಮ ಹೊರಗೆ ಹೊರಟ್ರೆ ಹಠ ಮಾಡೋ ಮಕ್ಕಳಿಗೆ ಬೇಗ ಬಂದ್ಬಿಡ್ತೀನಿ, ಅದು ತೊಗೊಂಬರ್ತೀನಿ ತೊಗೊಂಬರ್ತೀನಿ ಅಂತ ಹೇಳಿ ಸಮಾಧಾನ ಮಾಡುವ ಹಾಗೆ ಶಿವನಿಗೆ ಇವನು ಕೂಡ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಬಂದುಬಿಡ್ತೀನಿ ಅಂಥೇಳಿ ನೇಹದಿಂ ಪೊರಮಟ್ಟು ಮನದೊಳಗೆ ದೂರಿ, ಸ್ವಲ್ಪ ದೂರ ಹೋಗ್ತಾನೆ, ಮನಸ್ಸೇ ಬರ್ತಾ ಇಲ್ಲ ಶಿವನನ್ನು ಬಿಟ್ಟು ಹೋಗೋಕ್ಕೆ. ಮತ್ತೆ ಮನಸ್ಸಿನ ಅಯ್ಯೋ ಅಂತ ಅಂದ್ಕೊಂಡು ಮತ್ತೆ ಬರ್ತಾನೆ. ಮೂರಡಿ ಇಟ್ಟು ತಿರುಗಿ ಬಂದು ಎನ್ನವನೇ, ಉಮ್ಮಳಿಸಬೇಡ, ನೀನು ದುಃಖ ಪಡಬೇಡ, ತ್ವರಿತದಿಂದ ಈ ಬರ್ಪೆನ್, ತ್ವರಿತದಿಂದ ನಾನು ಭಾಳ ಬೇಗ ಹಿಂಗೋಗಿ ಹಿಂಗೆ ಬಂದುಬಿಡ್ತೀನಿ, ತ್ವರಿತದಿಂ ಬರ್ಪೆನ್ ಎನ್ನವನೇ ನೋಡೆಂದು ತೆಗೆದು ಅಪ್ಪಿ ಮುಂಡಾಡಿ. ಅವನೇನು ಮಾತಾಡ್ತಿಲ್ಲ ಶಿವ, ಆದರೆ ಇವನೇ ಒಂದು ಮೂರು ನಾಲ್ಕು ಅಡಿ ಇಡ್ತಾನೆ, ನಾಲ್ಕು ಅಡಿ ಇಟ್ಟು ಮುಂದೆ ಹೋಗ್ತಾನೆ. ನೀನು ಹೆದರ್ಕೋಬೇಡ, ನೀನು ದುಃಖ ಪಡಬೇಡ, ಬೇಗ ಬಂದುಬಿಡ್ತೀನಿ ಅಂಥೇಳಿ ಮತ್ತೆ ಹಿಡಿದು ಅಪ್ಪಿ ಮುದ್ದಾಡಿ ಅಗಲಲಾರದೆ ಮತ್ತೆ ಮತ್ತೆ ಹೋಗದೆ ನೋಡಿ. ಅವನಿಗೆ ಮನಸ್ಸಾಗ್ತಿಲ್ಲ, ಅಷ್ಟು ದೂರ ಹೋಗ್ತಾನೆ, ಹಿಂದೆ ತಿರುಗಿ ನೋಡ್ತಾನೆ, ಮತ್ತೆ ಬರ್ತಾನೆ, ಅಪ್ಪಿಕೊಳ್ತಾನೆ, ಹೋಗಲಾಗದೆ ನೋಡಿ. ಏನೆಂಬೆನ ಆ ಭಕ್ತನುತ್ತಮ ಸ್ನೇಹಮಂ. ಕವಿ ಇಲ್ಲಿ ಆ ಭಕ್ತನ ಸ್ನೇಹ ಅನ್ನೋದು ಇದೆಯಲ್ಲ, ಅದರ ಶ್ರೇಷ್ಠತೆ, ಒಂದು ಸತಿ ಅವನನ್ನು ಆ ದೈವವನ್ನು ಪ್ರೀತಿ ಮಾಡಿದ್ದಾನೆ, ಅವನು ನಂಬಿಗಸ್ತ ಅನ್ನುವುದು ಅವನ ಹೃದಯಕ್ಕೆ ಬಂದುಬಿಟ್ಟು, ಅವನು ಎಷ್ಟು ಅವನ ಮೇಲೆ ನಂಬಿಕೆ ಇಟ್ಬಿಟ್ಟ ಅಂದರೆ ಹೊಟ್ಟೆಯಲ್ಲಿ ಹುಟ್ಟಿದ ಕಂದನ ಹಾಗೆ ಅವನನ್ನು ಸಾಕುವಂತೆ ಕೋಪ ಮಾಡಿಕೊಂಡು ಹೊರಟೋಗ್ಬೋದಾಗಿತ್ತೇನೋ. ಆದರೆ ಇಲ್ಲಿ ಕೋಪಕ್ಕೆ ಆಸ್ಪದವೇ ಇಲ್ಲ, ಯಾಕೆಂದರೆ ತನ್ನ ಸ್ವ ಕಂದನ ಹಾಗೆ ಆ ಭಗವಂತನನ್ನು ಭಾವಿಸ್ತಾನೆ. ನೋಡಿ, ಭಗವಂತನನ್ನು ತಂದೆಯಂತೆ ನೋಡುವ, ಭಗವಂತನನ್ನು ಗೆಳೆಯನಂತೆ ಕಾಣುವ, ಭಗವಂತನನ್ನು ಪ್ರಿಯತಮನಂತೆ ನೋಡುವ, ಭಗವಂತನನ್ನು ಕಂದನ ಹಾಗೆ ಲಾಲಿ ಹಾಡುವ, ಭಗವಂತನನ್ನು ನಾನಾ ವಿಧದಲ್ಲಿ ಆ ಒಂದು ಪ್ರೀತಿ ಮಾಡುವುದಕ್ಕೆ ಅವಕಾಶವನ್ನು ವಾತ್ಸಲ್ಯ ಭಕ್ತಿ ಅಂತೇಳಿ ಕರೀತಾರೆ, ಯಶೋಧೆಯ ಭಕ್ತಿಯನ್ನು ಅಲ್ವೇ. ಹಾಗೆ ಇಲ್ಲಿ ಆ ವಾತ್ಸಲ್ಯಪೂರ್ವಕವಾದ ಸ್ನೇಹ ಇದೆಯಲ್ಲ, ಬಿಟ್ಟು ಅಗಲಲಾಗದ ಸ್ನೇಹವನ್ನು ಇಲ್ಲಿ ಹರಿಹರ ಮನಮುಟ್ಟುವ ಹಾಗೆ ಚಿತ್ರಣ ಮಾಡ್ತಾನೆ. ನಡೆ ನಡೆದು ತಿರು ತಿರುಗಿ ಹಿಂಬರಕನೇ ನಡೆದು, ಹಿಂಬರಕ ಮತ್ತೆ ಹಿಂದಕ್ಕೆ ಬರ್ತಾನೆ, ನಡೆದು ದಡದಡಿಸಿ ಹಿರೆ ಹೆರೆ ಹಿಂಗಲಾರದೆ ಮನಂ ಬಿಡಿದು ಎಂತಕ್ಕೆ ಬಂದು ಕಣ್ಮರೆಯಾಗೆ ಕಣ್ಣಂದ ಅಂತಾಗಳೇ ಕುಂದಿ ಕುಂದಿ ಮಿಗೆ ಕಣ್ಣಂದ ಅರಸುತ್ತ ಮಿರ್ದನತ್ತಲು ಮೃಗವನೆಸಲೆಂದು ಪೊರಮಟ್ಟು ಬಂದನ್ ಇತ್ತಲು ಪಾರ್ವನುಲಿದು. ಅಂತೂ ಇಂತೂ ಹೇಗೋ ಮಾಡಿ ಮನಸ್ಸು ಗಟ್ಟಿ ಮಾಡಿಕೊಂಡು ಹೋಗ್ತಾನೆ. ಹೋಗಿ ಮುಂದೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಕಣ್ಣ ಮುಂದೆ ಪೂರ್ತಿ ಅವನು ಮರೆಯಾಗಿ ಹೋದ್ಮೇಲೆ ಮನಸ್ಸಿನಲ್ಲಿ ಏನೋದು ಕೂಡ, ಅಯ್ಯೋ ಬಿಟ್ಟು ಬಂದ್ಬಿಟ್ನಲ್ಲ, ಬಿಟ್ಟು ಬಂದ್ಬಿಟ್ನಲ್ಲ, ಅವನನ್ನು ಒಬ್ಬನನ್ನೇ ಬಿಟ್ಟು ಬಂದ್ಬಿಟ್ನಲ್ಲ ಅವನನ್ನು, ಅವನಿಗೆ ಹೆಸರು ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎನ್ನವನು ಅವನು ನಂಬುಗಸ್ತ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾನೆ. ಈ ಕಡೆ ಏನಾಯಿತು, ನಿತ್ಯ ಪೂಜೆಗಾಗಿ ಊರಿನಿಂದ ಅತ್ಯಂತ ಮಡಿಯಾಗಿ ಸ್ನಾನವನ್ನು ಮಾಡಿ ಪವಿತ್ರವಾದ ಅಘವಣಿಯನ್ನು ಅಭಿಷೇಕದ ನೀರನ್ನು ಕರಂಡಿಕೆಯಲ್ಲಿ ಶಿವನಿಗೆ ಅರ್ಪಿಸುವುದಕ್ಕೆ ಬೇಕಾದಂತಹ ಧೂಪ ದೀಪ ಇತ್ಯಾದಿಗಳು ಹೂವುಗಳನ್ನು ಇತ್ಯಾದಿಗಳೆಲ್ಲವನ್ನು ಇಟ್ಕೊಂಡು ಭಕ್ತನಾಗಿ ಬಂದಿದ್ದಾನೆ ಪೂಜೆಗಾಗಿ. ಇತ್ತ ಈ ಭಕ್ತ ಇವನೇ ಯಾರು? ಪೂಸಿದ ವಿಭೂತಿ ರುದ್ರಾಕ್ಷಿ ದೋವತಿ ಮೆರೆಯೇ, ಬಾಸಣಿಸಿದ ಅಗ್ಗವಣಿ ಕೈಯ ಕರಡಗೆ ಎಸೆಯೇ, ಮೆಲ್ಲ ಮೆಲ್ಲನೆ ಬೆಟ್ಟ ವೇರು ತಮ್ ನಡೆತಂದು ಅಲ್ಲಿ ದೇವಾಲಯದ ಬಾಗಿಲಿಗೆ ಬರಲಂದು. ನಿತ್ಯ ಪೂಜೆಯನ್ನು ಮಾಡುವಂಥ ಈ ಅರ್ಚಕ ಬಂದಿದ್ದಾನೆ, ವಿಭೂತಿಯನ್ನು ಧರಿಸಿದ್ದಾನೆ, ರುದ್ರಾಕ್ಷಿಯನ್ನು ಹಾಕಿದ್ದಾನೆ, ಆ ಮಡಿಪಂಚೆ ದೋತಿಯನ್ನು ಉಟ್ಕೊಂಡಿದ್ದಾನೆ, ಭಾಸಣಿಜ ಆ ಶುಭ್ರವಾದಂತಹ ಆ ಒಂದು ಅಗ್ಗವಣಿಯಲ್ಲಿ ಆ ಅಗ್ಗವಣಿಯನ್ನು ಅಭಿಷೇಕದ ಜಲವನ್ನು ತಂಬಿಗೆಯಲ್ಲಿ ತಂದಿದ್ದಾನೆ. ಇದೆಲ್ಲವನ್ನು ತಂದು
ಅವನನ್ನು ಪೂಜಿಸೋಕ್ಕೆ ಬಂದು ನೋಡ್ತಾನೆ ಎಂತಹ ಒಂದು ಪರಿಸ್ಥಿತಿಯಲ್ಲಿದೆ ಅಂತಂದರೆ ಅಲ್ಲೇ ಕಮಟು ವಾಸನೆ ಬರ್ತಾ ಇದೆಯಂತೆ. ಅಲ್ಲಿ ದೇವಾಲಯದ ಬಾಗಿಲಿಗೆ ಬರಲಂದು ಗವಲೆತ್ತಿ ಕವಿಯ ಕರಣಂ ಕೌರ ಕರಂ ಕೌರೇಳೆ ಶಿವಶಿವ ಶಿವಶಿವ ಇದೆ ಇಲ್ಲಿ ಅದ್ಭುತವೆನುತೆ. ಹೊಲಸೇಳೆ ತಿರುಗಿ ಬಂದ ಅಗ್ಗವಣಿಯನೊಂದು ಠಾವಿನೊಳು ಇರಿಸಿ ಕರಡಗೆಯನ್ನು ಇಳುಹಿ ಹೇಸುತ್ತ ಉಗುಳಿ ಕೊಕ್ಕರಿಸಿ ಎಲ್ಲಿಯದು ಬಂದುದು ದುರಾಚಾರವು ಎಂದೆನುತೆ. ಇಲ್ಲಿಯ ಜಿಗುಪ್ಸೆಯಾದುದು ಶಂಕರಂಗೆನುತೆ. ಹೇಸಿ ಮೂಗಂ ಮುಚ್ಚಿಕೊಳ್ಳುತ್ತ ಅಂತೆಯಿ ತಂದು ಆಸುರದ ಪಾಪ ಕರ್ಮವ ಮಾಡಿದವನೆಂದು ಸೂನೆಗಾರನು ನಿಂತು ಹೋಗಿಸುವರೆ. ಎಲೆದೇವ ಏನಯ್ಯ ಏನಾದುದೆಂತಿದ್ದೆ, ಎಲೆದೇವ ಏನಾದುದೇನಾದುದೆಂತಿದ್ದೆ ಎಲೆದೇವ ಎಂದೊಂದು ಬೋಹರಿಗೆ ಎಂಕೊಂಡು ಬೋಹರಿಸಿ ತಂದು ಗೋಮಯದಿಂದ ಹೇವರಿಸಿ ಸಾರೈಸಿ ಕೊಳ್ಳದೆ ಒಳಪೊಕ್ಕು ಮತ್ತೊಮ್ಮೆ ಪಾರ್ವಂ ಮಿಂದು ತಳ್ಳಂಕದಿಂದೆ ಶಿವಶಿವ ಶಿವಶಿವ ಎನ್ನುತ್ತಂಬಂದು ಕರಂಡಗೆಯ ನಗ್ಗವಳಿಯಂಕೊಂಡು ಭರದಿಂದೆ ಹರನಾಲಯಕ್ಕೆ ಬಂದು ಒಳಪೊಕ್ಕು ಭಯದಿಂದೆ. ಸಹಜವಾಗಿ ಬಂದು ನೋಡಿದ್ದಾನೇ, ಅಲ್ಲೆಲ್ಲ ಮಾಂಸದ ತುಂಡುಗಳು ಬಿದ್ದಿದೆ, ವಾಸನೆ ಬರ್ತಾ ಇದೆಯಂತೆ, ಹೆವರಿಕೆಯಾಗಿದೆ ಅವನಿಗೆ. ಆ ಒಂದು ಸ್ಥಿತಿಯನ್ನು ನೋಡಿ ಶಿವಶಿವ ಏನಾಗೋಯ್ತು, ಏನಿದು ಹೊಲಸು, ಯಾರು ಹೀಗೆ ಮಾಡಿದ್ದಾರೆ ಅಂಥೇಳಿ ಅಸಹ್ಯ ಪಟ್ಕೊಳ್ತಾ ಇದ್ದಾನೆ, ಉಗುಳ್ತಾ ಇದ್ದಾನೆ. ಯಾರೀ ದುರಾಚಾರವನ್ನು ಮಾಡಿದ್ದಾರೆ, ಅಯ್ಯೋ ಭಗವಂತ ಯಾರಪ್ಪ ನಿನ್ನ ಈ ಒಂದು ಪವಿತ್ರವಾದ ಸ್ಥಳವನ್ನು ಹೀಗೆ ಅಪವಿತ್ರ ಮಾಡಿಬಿಟ್ಟಿದ್ದಾರೆ, ಇಂಥ ಸೂರೆಗಾರನನ್ನು ನೀನು ಹೇಗಾದರೂ ಒಳಗೆ ಬಿಟ್ಕೊಂಡೆ, ಏನಿದು ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾ ಶಿವನಿಗೆ ಹೇಗಿದ್ಯಪ್ಪ ನೀನು ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಅಸಹ್ಯದ ಸ್ಥಿತಿಯಲ್ಲಿ ಅಂತ ಹೇಳಿ ಮರುಕವನ್ನು ಪಡ್ತಾ ತಾನು ಒಂದು ಆ ಎಲ್ಲವನ್ನು ಪರಕೆಯನ್ನು ತಗೊಂಡು ಅದನ್ನೆಲ್ಲವನ್ನು ಗುಡಿಸಿದ್ದಾನೆ, ಶುಚಿಗೊಳಿಸಿದ್ದಾನೆ, ಮತ್ತೆ ಸ್ನಾನವನ್ನು ಮಾಡಿದ್ದಾನೆ, ಮತ್ತೆ ಹೊಸ ನೀರನ್ನು ತಗೊಂಡು ಬಂದು ಆ ಭಯಭಕ್ತಿಯಿಂದ ಆ ಶಿವನನ್ನು ಪೂಜಿಸುವುದಕ್ಕೆ ಅವನು ಒಳಗೆ ಹೋಗಿದ್ದಾನೆ. ಹೀಗೆ ಆ ಒಂದು ಇಂತು ಮಾಡಿಸುವರೆ ಶುದ್ಧಾತ್ಮ ಶಿವ ಎನ್ನುತ್ತೆ, ಇಂತು ಸೈರಿಸುವರೆ ನಿರ್ಮಳ ಪ್ರಭುವೇ ಎನ್ನುತ್ತೆ, ಮಜ್ಜನಕ್ಕೆ ಎರೆದನ ಕಾಳತ್ತಿಯರ ಸಂಗೆ. ಹೀಗೆ ಮಾಡ್ಬೋದೇನಪ್ಪ, ಇಂಥವ್ರನ್ನೆಲ್ಲ ನೀನು ಯಾಕೆ ಒಳಗೆ ಬಿಟ್ಕೊಂಡಿದ್ಯಾ, ಇಷ್ಟು ಹೊಲಸನ್ನು ಮಾಡಿದ್ದಾರೆ, ನಿನಗಿಂಥ ಹಿಂಸೆಯ ಸ್ಥಿತಿಯನ್ನು ತಂದಿದ್ದಾರಲ್ಲ ಅಂತ ಹೇಳಿ ಆ ಶಿವನಿಗೆ ಆ ಒಂದು ಅಭಿಷೇಕವನ್ನು ಮಾಡಿದ್ದಾನೆ. ಸಜ್ಜನ ಸ್ನೇಹದ ರಸಭರಿತ ಪರಮಾತ್ಮನಿಗೆ ಬಿಲ್ಪತ್ರೆಯನ್ನು ಬೆಲ್ಲವತ್ತ ಮರುಗದ ಎಲೆಯನ್ನು ದೊಡ್ಡಿಪತ್ರೆಯನ್ನು ಪಲ್ಲವಿಸು ಉತ್ತರಣೆಯನ್ನು ಈ ಎಲ್ಲ ಶ್ರೇಷ್ಠವಾದಂಥ ಪತ್ರೆಗಳನ್ನೆಲ್ಲವನ್ನು ಇಟ್ಟು ಪೂಜೆ ಮಾಡಿದ್ದಾನಂತೆ. ಅಷ್ಟೇ ಅಲ್ಲ, ತಂದು ಒಟ್ಟು ತದೆಲ್ಲವನ್ನು ತಂದು ಶಿವನ ಮೇಲೆ ಅಲಂಕರಿಸ್ತಾ ಇದ್ದಾನೆ. ಒಟ್ಟು ತಮ್ಮ ರುದ್ರ ಸೂಕ್ತಮಂ ಪೇಳುತ್ತಮ್ಮ ಮನಸ್ಸಿನಲ್ಲಿ ಆ ರುದ್ರ ಸೂಕ್ತವನ್ನು ನಮೋ ರುದ್ರಾಯ ಚೈತ್ಯದ ಇತ್ಯಾದಿಗಳನ್ನು ರುದ್ರ ಸೂಕ್ತವನ್ನು ಹೇಳಿಕೊಳ್ತಾ ನಿಂದಲ್ಲಿ ಫಲವಂ ಜಪಂಗಳಂ ಮಾಡುತ್ತಾ ಅನೇಕ ರೀತಿಯ ಶಿವನ ಭಕ್ತಿಯ ಜಪಗಳನ್ನು ಮಾಡಿದ್ದಾನೆ. ಧೂಪದ ಆರತಿಯನೆತ್ತಿ ನೈವೇದ್ಯಮಂ ಕೊಟ್ಟು ಕಾಪಾಲಿ ಶರಣೋ ಎನ್ನುತ್ತ ಬಂದು ಪೊಡಮಟ್ಟು ಹೋಗಿಸದಿರು ಕಂಡಯ್ಯ ಪಶು ಕರ್ಮ ಕಾರಣಂ ಹೋಗಿಸದಿರು ಹೇಸಿಗೆಯ ಮಾಡುವ ಕಿರಾತನಂ. ನೋಡಪ್ಪ ಭಗವಂತ, ಮತ್ತೆ ನಿನ್ನ ದೇವಸ್ಥಾನದೊಳಗೆ ಅವನನ್ನು ಬಿಟ್ಕೋಬೇಡಪ್ಪ ಅಂತ ಹೇಳಿ ಜಪವನ್ನು ಮಾಡಿ ಪೂಜೆಯನ್ನು ಮಾಡಿ ಅಲ್ಲಿಂದ ಈ ಪೂಜಾರಿ ಹೊರಟು ಹೋಗಿದ್ದಾನೆ. ಇತ್ತ ಕಣ್ಣ ಹೋದವನು ಹೊಸ ಊಟವನ್ನು ತಗೊಂಡು ಮತ್ತೆ ಶಿವಾಲಯಕ್ಕೆ ಬರ್ತಾನೆ. ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ಭಕ್ತಿಗಳ ಎರಡು ಭಕ್ತಿಗಳ ನಡುವೆ ನಡೆಯುವಂತಹ ಈ ಒಂದು ತುಲನೆ, ಭಗವಂತ ಯಾವ ಭಕ್ತಿಯನ್ನು ಶ್ರೇಷ್ಠವೆಂದು ಪ್ರತಿಷ್ಠಾಪಿಸ್ತಾನೆ ಅನ್ನುವಂಥ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ನಮಸ್ಕಾರ.